ನಮಸ್ತೆ ವೀಕ್ಷಕರೇ, ವಿವಾದಾತ್ಮಕ ಪ್ರಶ್ನೆಗಳು, ಸಮರ್ಪಕ ಉತ್ತರಗಳು, ಉತ್ತರವೇ ಇಲ್ಲದಿರುವಂತಹ ಸಾವಿರ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಹುಡುಕುವ ಪ್ರಯತ್ನಗಳು. ಇದುವೇ ನಿಮ್ಮ ಚಾನೆಲ್ ನೈನ್ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಎ ಟು ಎದುರೇಟು. ನಾನು ಆದಿತ್ಯ. ಎಸ್, ನಮ್ಮೊಂದಿಗೆ ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಇದಲ್ಲದೆ ಉಡುಪಿ ಭಾಗದಲ್ಲಿ ಇವರನ್ನ ಆಗರ್ಭ ಶ್ರೀಮಂತರು ಅಂತ ಕರೀತಾರೆ, ಇದಲ್ಲದೆ ಕೊಡುಗೈ ದಾನಿ ದಾನಶೂರ ಕರ್ಣ ಅಂತ ಕರೀತಾರೆ. ಆದರೆ ಇದೇ ಕರ್ಣ ರಾಜಕೀಯಕ್ಕೆ ಬಂದಂತಹ ಸಂದರ್ಭ, ಉಡುಪಿ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭ ಶಸ್ತ್ರ ತ್ಯಾಗವನ್ನ ಮಾಡಿದ್ಯಾಕೆ, ಇವರ ಶಸ್ತ್ರ ತ್ಯಾಗಕ್ಕೆ ಕಾರಣ ಯಾರು, ತಮ್ಮ ಸೋಲಿನ ಅವಲೋಕನವನ್ನು ಮಾಡಿದ್ದಾರೆ ಇವರು. ಸೊ ಇಷ್ಟೆಲ್ಲ ಹೇಳುವಂಥ ಸಂದರ್ಭ ಇವರು ಯಾರು ಅಂತ ನಿಮಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ. ಸೊ ಇವರು ಬೇರೆ ಯಾರೂ ಅಲ್ಲ, ಪ್ರಮೋದ್ ಮಧ್ವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಜಾಸ್ತಿ ತಡ ಮಾಡದೆ ಅವರನ್ನು ನಮ್ಮ ಶೋಗೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ದೇವ್ರ ದಯದಿಂದ. ಖಂಡಿತವಾಗಿಯೂ. ಏನಾಗಿದೆ ನನಗೆ? ಅಲ್ಲ, ಎರಡು ಸೋಲುಗಳು ಎರಡು ವರ್ಷದಲ್ಲಿ ದೊಡ್ಡ ಹೊಡೆತ ಅಂತ ಅನಿಸ್ತಾ ಇದೆ. ನಾನು ನಿಮ್ಮನ್ನು ಕರೆಕ್ಟ್ ಮಾಡ್ತಾ ಇದ್ದೇನೆ. ನನ್ನ ಮೊದಲ ಚುನಾವಣೆ 2004 MLA ಚುನಾವಣೆ, ಬ್ರಹ್ಮಾವರ್ತದಲ್ಲಿ ನಿಂತಿದ್ದೆ, ಸೋತೆ. ಎರಡನೇ ಚುನಾವಣೆ 2008 ಉಡುಪಿಯಲ್ಲಿ, ಸೋತೆ. 2013 ಚುನಾವಣೆಯಲ್ಲಿ ನಾನು ಶಾಸಕನಾದೆ. 2018 ಚುನಾವಣೆಯಲ್ಲಿ ಪುನಃ ಸೋತೆ. 2019 ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋತೆ. ಒಟ್ಟು ಐದು ಚುನಾವಣೆಯಲ್ಲಿ ಒಂದರಲ್ಲಿ ಮಾತ್ರ ಗೆದ್ದದ್ದು ನಾನು. ಖಂಡಿತ. ಅಲ್ಲ, ಈ ಒಂದು ಗೆಲುವು ತುಂಬ ಖುಷಿ ಕೊಡುತ್ತೋ ಅಥವಾ ಇಷ್ಟು ಸೋಲುಗಳಾಯ್ತಲ್ಲ, ಇದು ದುಃಖವನ್ನು ತರುತ್ತೋ? ನಮಗೆ ಗೆಲುವಾಗಲಿ ಸೋಲಾಗಲಿ ಅದರಿಂದ ದುಃಖ ಪಡುವ ಅಗತ್ಯವೂ ಇಲ್ಲ, ಬೇಸರ ಪಡುವ ಅಗತ್ಯವೂ ಇಲ್ಲ. ಜನರಿಗೆ ನಮ್ಮ ಸೇವೆ ಅಗತ್ಯ ಇದ್ದರೆ ಗೆಲ್ಲಿಸ್ತಾರೆ, ಜನರಿಗೆ ನಮ್ಮ ಸೇವೆ ಅಗತ್ಯ ಇಲ್ಲ ಅಂತಾದರೆ ಸೋಲಿಸ್ತಾರೆ. ಜನರ ತೀರ್ಮಾನ ಪ್ರಜಾಪ್ರಭುತ್ವದಲ್ಲಿ ಅಂತಿಮ. ನಾವು ಲಂಚ ಹೊಡಿಬೇಕು, ದುಡ್ಡು ಮಾಡಬೇಕು ಅಂತ ಹೊರಟವರಿಗೆ ಸೋಲಿನಿಂದ ಬೇಸರ ಆಗ್ಬೋದು. ದುಡ್ಡಿನ ಆಶೆ ಇಲ್ಲದವರಿಗೆ, ಕೇವಲ ಸೇವೆ ಮಾಡಬೇಕು ಎಂಬತಕ್ಕಂಥ ಹಂಬಲ್ ಇರುವವರಿಗೆ ಸೋಲಿನಲ್ಲಿ ದುಃಖವೂ ಆಗುವುದಿಲ್ಲ, ಗೆಲುವಿನಲ್ಲಿ ಸಂತೋಷವೂ ಆಗಲ್ಲ. ಗೆದ್ದಾಗ ಇದ್ದಂಥ ಹುಮ್ಮಸ್ಸು ಈಗ ಸೋತಾಗ ಕಾಣಿಸ್ತಾ ಇಲ್ಲ. ಪ್ರಮೋದ್ ಮಧ್ವರಾಜ್ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಈಗ? ಅಲ್ಲ, ಗೆದ್ದಾಗ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಇದ್ದೇನೆ, ಸೋತಾಗ ನನಗೆ ಜನರು ಏನು ರೆಸ್ಟ್ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದೇನೆ. ರೆಸ್ಟ್ ಅಂತ ಅನ್ಕೊಂಡಿದ್ದಾರೆ ಇದನ್ನು? ನೀವು ಮತ್ತೇನು, ವಿರೋಧ ಪಕ್ಷದ ನಾಯಕರು ಬಹಳ ಜವಾಬ್ದಾರಿ ಅನ್ನುವಂಥದ್ದಿದೆ. ಈಗ ಜನರಿಗೂ ಅನುಭವಕ್ಕೆ ಬರಬೇಕು. ನಮ್ಮನ್ನು ಸೋಲಿಸಿದ ನಂತರ ಅವ್ರಿಗೇನು ಲಾಭ ಆಗಿದೆ ಅವರಿಗೆ ನಮ್ಮ ಸೋಲಿನಿಂದ, ಅಥವಾ ನಮ್ಮ ಸೋಲಿನಿಂದ ಅವರಿಗೆ ನಷ್ಟ ಆಗಿದೆ ಅಂತ ಜನರು ಅವಲೋಕನೆ ಮಾಡುವಂಥ ಒಂದು ಅವಕಾಶವೂ ಸಿಗಬೇಕು. ಸೊ ಆ ದೃಷ್ಟಿಯಿಂದ ಈಗಿನ ಜನಪ್ರತಿನಿಧಿಗಳಿದ್ದಾರೆ, ಸರ್ಕಾರ ಇದೆ, ಜನರಿದ್ದಾರೆ. ಪ್ರಮೋದ್ ಮಧ್ವರಾಜ್ MLA ಇದ್ದಾಗ, ಮಂತ್ರಿ ಇದ್ದಾಗ ಯಾವ ರೀತಿಯಲ್ಲಿ ನಮ್ಮ ಸೇವೆ ಮಾಡಿದ್ದಾನೆ ಅಂತ ನೋಡಿದ್ದಾರೆ. ಈಗಿನವರು ಹೇಗೆ ಸೇವೆ ಮಾಡ್ತಿದ್ದಾರೆ ಅಥವಾ ಏನು ಮಾಡ್ತಿದ್ದಾರೆ ಅದನ್ನು ಅವಲೋಕನೆ ಮಾಡಬೇಕಲ್ಲ. ಅಲ್ಲ, ಧ್ವನಿ ಎತ್ತುವಂಥದ್ದು ವಿರೋಧ ಪಕ್ಷದ ಒಂದು ಕರ್ತವ್ಯ, ಅದನ್ನು ಮಾಡ್ತಾ ಇಲ್ಲ ಪ್ರಮೋದ್ ಮಧ್ವರಾಜ್ ಅವರು ಅಂತ ನೋಡಿ. ಧ್ವನಿ ಎತ್ತುವ ಸಮಯದಲ್ಲಿ ಮಾಡ್ತೇನೆ. ಒಂದೊಮ್ಮೆ ಜನರಿಗೆ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಫಸ್ಟ್ ಗೊತ್ತಾಗಬೇಕು. ಅಪಪ್ರಚಾರಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದನ್ನು ಜನ ನಂಬಿದರು. ಈಗ ಅದು ಸತ್ಯ ಯಾವುದು, ಮಿಥ್ಯ ಯಾವುದು ಅಂತ ಜನರಿಗೂ ಮನವರಿಕೆ ಆಗಬೇಕಾಗಿದೆ. ಸೂಕ್ತ ಸಮಯದಲ್ಲಿ ಧ್ವನಿ ಎತ್ತುವಂಥ ಅಗತ್ಯ ಬಿದ್ದಾಗ ಧ್ವನಿ ಎತ್ತೇನೆ. ಧ್ವನಿ ಎತ್ತುವ ಅಗತ್ಯ ಇಲ್ಲ ಅಂತ ಕಂಡ್ರೆ ಈಗ ಹೇಗಿದ್ದೇನೆ ಹಾಗೆ ಇರುತ್ತೆ. ಅಲ್ಲ, ಪ್ರಸ್ತುತ ಒಂದು ಪರಿಸ್ಥಿತಿಯಲ್ಲಿ ಈಗಿರುವ ಒಂದು ಸರ್ಕಾರ ಆಗಾದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಪ್ರಮೋದ್ ಮಧ್ವರಾಜ್ ಅವರ ಪ್ರಕಾರ ಧ್ವನಿ ಎತ್ತುವಂತ ಸಮಯವೇ ಬರಲಿಲ್ಲ ಇನ್ನು. ಅಂದ್ರೆ ಜನರಿಗೆ ಅನುಭವ ಆಗ್ಬೇಕು, ಫಸ್ಟು ಜನರಿಗೆ ಅನುಭವ ಆಗ್ಬೇಕು. ಈಗಿನ ಸರ್ಕಾರ ಹೇಗೆ, ಹಿಂದಿನ ಸರ್ಕಾರ ಹೇಗೆ, ಹಿಂದಿನ ಜನಪ್ರತಿನಿಧಿಗಳು ಹೇಗೆ, ಈಗಿನ ಜನಪ್ರತಿನಿಧಿಗಳು ಹೇಗೆ, ಆ ವ್ಯತ್ಯಾಸ. ನಮ್ಮ ಜಿಲ್ಲೆಯವರು ಬುದ್ಧಿವಂತರಲ್ವಾ? ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಭಾಳ ಬುದ್ಧಿವಂತರು. ಸೊ ಅವರಿಗೆ ನಾವೇನು ಹೇಳಿಕೊಡುವಂಥ ಅಗತ್ಯ ಇಲ್ಲ. ಅವರ ಬುದ್ಧಿಯ ಒಂದು ಅನುಭವದಿಂದ ಅವರೊಂದು ತೀರ್ಮಾನಕ್ಕೆ ಬಂದ ಮೇಲೆ ನಾನು ಏನು ಮಾಡಬೇಕು ಮುಂದಕ್ಕೆ ನೋಡಿ. ಅಲ್ಲ, ಅಂದರೆ ಪ್ರಮೋದ್ ಮಧ್ವರಾಜ್ ಅವರು ಹೇಳುವ ದಾಟಿ ಯಾವ ರೀತಿ ಇದೆಯಾ ಅಂದರೆ, ತಮ್ಮ ತಪ್ಪಿನಿಂದ ತಾವು ಸೋತದಲ್ಲ, ಜನರು ಆಯ್ಕೆ ಮಾಡೋದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ನಾನು ಅದೆಲ್ಲ ಹೇಳಿದ್ದು, ನಾನು ಮಾಡದ ತಪ್ಪನ್ನು ವಿರೋಧ ಪಕ್ಷದವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಾಗ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಆ
ವಿರೋಧ ಪಕ್ಷದ ಸುಳ್ಳಿನ ಒಂದು ಮಾತನ್ನ ನಂಬಿ ಒಪ್ಪಿ ಜನರು ನನ್ನನ್ನು ಸೋಲಿಸಿದ್ದಾರೆ ಅದು ಯಾವುದು ನನ್ನ ಮೇಲೆ ಏನು ಆರೋಪ ಮಾಡಿದ್ರು ಅದು ಸತ್ಯವೋ ಸುಳ್ಳೋ ಅಥವಾ ವಿಮರ್ಶೆ ಮಾಡಲಿಕ್ಕೆ ಜನರಿಗೂ ಸಮಯಾವಕಾಶ ಕೊಡಬೇಕು ಅಂತ ನಾನು ಜನರಿಗೆ ಆ ಸಮಯಾವಕಾಶವನ್ನು ಕೊಡ್ತಾ ಇದ್ದೇನೆ ಓಕೆ ವಿಧಾನಸಭಾ ಚುನಾವಣೆಗೆ ಇದು ಸಂಬಂಧಪಟ್ಟಿರುವಂತದ್ದು ಇನ್ನು ಲೋಕಸಭಾ ಚುನಾವಣೆಯ ಸೋಲು ಅನ್ನುವಂತದ್ದು ಇದು ಕೂಡ ಜನರು ಆಯ್ಕೆ ಮಾಡೋದರಲ್ಲಿ ತಪ್ಪಿದ್ರು ಅಂತ ಹೇಳ್ತೀರಾ ಗೊತ್ತಿಲ್ಲ ಈಗಿನ ಸಂಸದರು ಶೋಭಾ ಕರಂದ್ಲಾಜೆ ಅವರು ಅವರ ಕೆಲಸ ಕಾರ್ಯ ಹೇಗಿದೆ ಏನಿದೆ ಅಂತ ಜನರು ವಿಮರ್ಶೆ ಮಾಡಬೇಕಲ್ಲ ನಾನು ಯಾಕೆ ಹೇಳಬೇಕು ಜನರಿಗೂ ಬುದ್ಧಿ ಇದೆ ಅಲ್ಲ ನಾನು ಯಾಕೆ ಹೇಳಬೇಕು ನೀವು ಆಯ್ಕೆ ಮಾಡುವಾಗ ತಪ್ಪಿ ಆಯ್ಕೆ ಮಾಡಿದ್ರೆ ಅದರ ದುಷ್ಪರಿಣಾಮ ಏನು ಅಥವಾ ಸರಿಯಾದ ಆಯ್ಕೆ ಮಾಡಿದಾಗ ಅದರ ಒಳ್ಳೆಯ ಪರಿಣಾಮಗಳು ಏನು ಅಂತ ಅರ್ಥ ಮಾಡಿಕೊಳ್ಳುವಂತ ಪರಿಸ್ಥಿತಿಗೂ ಜನರು ಬರಬೇಕು ಅಂದ್ರೆ ವಿರೋಧ ಪಕ್ಷದ ಕರ್ತವ್ಯ ಅನ್ನುವಂತದ್ದು ಮರೆಯೋದು ಸರಿನಾ ವಿರೋಧ ಪಕ್ಷದ ಕರ್ತವ್ಯ ಅನ್ನುವಂತದ್ದು ಧ್ವನಿಯೆತ್ತುವಂತ ಕರ್ತವ್ಯ ವಿರೋಧ ಪಕ್ಷದ ಕರ್ತವ್ಯ ಯಾವ ಯಾವ ಸಂದರ್ಭದಲ್ಲಿ ನನ್ನ ಧ್ವನಿಯನ್ನು ಎತ್ತಬೇಕು ನಾನು ಎತ್ತಿದ್ದೇನೆ ಬಟ್ ಕೆಲವೊಮ್ಮೆ ನಾವೇ ಧ್ವನಿ ಎತ್ತಿದ್ರೆ ಇವನಿಗೆ ಸೋತಿದ್ದಾನೆ ಸುಮ್ಮನೆ ಇಲ್ಲದಿದ್ರೆ ಮಾತಾಡ್ತಿದ್ದಾನೆ ಇವರಿಗೆ ಇದಾಗಿದೆ ಏನು ಫ್ರಸ್ಟ್ರೇಷನ್ ಆಗಿದೆ ಜಿಗುಪ್ಸೆ ಬಂದಿದೆ ಮಾತಾಡ್ತಾನೆ ಅಂತ ಹೇಳ್ತಾರೆ ಅದು ಹಣ್ಣಾಗಬೇಕಲ್ಲ ಯಾವುದು ಆ ಜನರ ಭ್ರಮ ನಿರಸನ ಏನಿದೆ ಅದು ಹಣ್ಣಾಗಬೇಕು ಆ ಹಣ್ಣಾದಾಗ ನಾವು ಪ್ರವೇಶ ಮಾಡಬೇಕು ಬಿಟ್ರೆ ಅದು ಕಾಯಿ ಇದ್ದಾಗ ನಾವು ಬಾಯಿ ಹಾಕಿದ್ರೆ ಅದು ಕೈ ಇರ್ತದೆ ಅಂದ್ರೆ ಜನರಿಗೆ ಅನುಭವ ಆಗಲಿ ಅನ್ನುವಂತದ್ದು ನನ್ನ ವಿರೋಧ ಪಕ್ಷದವಾಗಿ ಜನರು ಏನು ಆಯ್ಕೆ ಮಾಡಿದ್ದಾರೆ ಇದು ಸರಿಯೋ ತಪ್ಪೋ ಅಂತ ಜನರಿಗೆ ಮನವರಿಕೆ ಆಗುವ ತನಕ ಜನರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ನಾವು ಯೋಚನೆ ಮಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಇದು ನನ್ನ ತತ್ವ ಓಕೆ ಈಗ ವಿರೋಧ ಪಕ್ಷದವರು ಹೇಗಿರಬೇಕು ಹೇಗೆ ಇರಬಾರದು ಅಂತ ಯಾರು ಬೇಕಿದ್ರೂ ಏನು ಬೇಕಿದ್ರೂ ತೀರ್ಮಾನ ಮಾಡಲಿ ನನ್ನ ವಿಚಾರ ನನಗೆ ಐ ಬಿಲೀವ್ ಇನ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂತವ ಅಲ್ಲ ಈ ಸ್ವತಂತ್ರ ಯೋಚನೆ ನಿಮ್ಮ ರಾಜಕೀಯ ಜೀವನಕ್ಕೆ ತೊಡಕಾಯಿತಾ ಪಕ್ಷ ಒಂದು ಕಡೆ ಹೋಗ್ತಾ ಇದ್ದರೆ ಪ್ರಮೋದ್ ಮಧ್ವರಾಜ್ ಅವರು ಒಂದು ಕಡೆ ನನಗೆ ತೊಡಕೆ ಆಗಿಲ್ಲ ಅಂತ ಹೇಳ್ತೇನಲ್ಲ ಈಗ ನೀವು ನನ್ನನ್ನು ಬರೀ ಎರಡು ಸಲ ಸೋತವ ಅಂತ ಹೇಳಿದಾಗ ನಾನು ನಿಮ್ಮನ್ನು ಕರೆಕ್ಟ್ ಮಾಡಿ ಇಲ್ಲ ನಾನು ನಾಲ್ಕು ಬಾರಿ ಸೋತಿದ್ದೇನೆ ಅಂತ ಯಾಕೆ ಹೇಳಬೇಕು ಅಂದ್ರೆ ನಾನು ಆ ಪ್ರಸ್ತುತ ಕಂಟಿನ್ಯೂಸ್ ಎರಡು ವರ್ಷದಲ್ಲಿ ಸೋತಿರುವಂತ ವಿಚಾರವನ್ನು ಏನೇ ಇರಲಿ ಸೊ ನಮಗೆ ನನಗೆ ಅದನ್ನು ತೊಡಕಂತಲೂ ನಾನು ಯೋಚನೆ ಮಾಡೋದಿಲ್ಲ ಯಾಕಂದರೆ ನಮಗೆ ಜನಸೇವೆ ಮುಖ್ಯ ವಿನಃ ನಾವು ದುಡ್ಡು ಮಾಡಲಿಕ್ಕೆ ಲಂಚ ಹೊಡಿಲಿಕ್ಕೆ ಹೋಗುವುದಲ್ಲ ರಾಜಕೀಯದಲ್ಲಿ ಹಾಗಾಗಿ ನಮಗೆ ಜನರು ಯಾವ ತೀರ್ಮಾನ ಕೊಟ್ಟರು ಸಂತೋಷವೇ ತೊಡಕಂತ ಆಗುದಿಲ್ಲ ವಿರೋಧ ಪಕ್ಷದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಇದ್ದಾರೆ ವಿರೋಧ ಪಕ್ಷದಲ್ಲೂ ಕೂಡ ಕರ್ತವ್ಯವನ್ನ ಮಾಡಬಹುದು ಅದು ಒಂದು ರೀತಿ ಜನಸೇವೆಯ ಬೇಕು ಅಂತ ಏನಾದರೂ ವಿರೋಧ ಪಕ್ಷವಾಗಿ ಏನು ಕರ್ತವ್ಯ ನನಗೆ ಮಾಡಬೇಕಾಗಿದೆ ಅದನ್ನು ಕಾಲ ಬಂದಾಗ ಮಾಡ್ತೇನೆ ಇನ್ನು ಕಾಲ ಬಂದಿಲ್ಲ ಇನ್ನು ಜನರಿಗೆ ಸಂಪೂರ್ಣ ಜನರಿಗೆ ಮನವರಿಕೆ ಅಲ್ಲ ಈಗ ಬಿಜೆಪಿ ಪಕ್ಷದ ಸರ್ಕಾರದ ವಿಚಾರಗಳಿಗೆ ಬಹಳಷ್ಟು ಪ್ರತಿಭಟನೆಗಳು ಆಗ್ತಾ ಇದೆ ನಾನು ಒಂದು 30 ವರ್ಷದಿಂದ ಇದ್ದೇನೆ ರಾಜಕೀಯದಲ್ಲಿ ನಮ್ಮ ತಂದೆ ತಾಯಿಯ ಕಾಲದಿಂದ ಸಣ್ಣ ಹುಡುಗನಿದ್ದಾಗ ನೋಡ್ತಾ ಬಂದಿದ್ದೇನೆ ನನಗೆ ಪಲ್ಸ್ ಅಂದ್ರೆ ಏನಂತ ಗೊತ್ತು ಜನರ ಪಲ್ಸ್ ಅದರ ಪ್ರಕಾರ ಹೋಗ್ತೇನೆ ಅಲ್ಲ ಪಲ್ಸ್ ಅನ್ನುವಂತ ವಿಚಾರವನ್ನ ಮಾತನಾಡುವಂತ ಸಂದರ್ಭ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರ ಪಲ್ಸ್ ಅನ್ನೋದು ಏನು ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತ ಒಂದು ಮಾತು ಇದೆ ಅಲ್ಲ ಈಗ ನಾನು ಶಾಸಕನಾಗಿದ್ದಾಗ ನಾನು 24 ಗಂಟೆ 365 ದಿವಸ ಜನರ ಬಗ್ಗೆ ಯೋಚನೆ ಮಾಡಿದೆ ಪಕ್ಷ ಸಂಘಟನೆ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವರು ಹೇಳಿದಂಥ ಆಗುವಂಥ ಕೆಲಸವನ್ನು ಮಾಡಿದ್ದೇನೆ ಆಗದ ಕೆಲಸವನ್ನು ಮಾಡಲಿಲ್ಲ ಅದರಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ನನಗೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತಿಲ್ಲ ನಾನು ಕಾರ್ಯಕರ್ತರ ವಿಚಾರದಲ್ಲಿ ಕಾರ್ಯಕರ್ತರ ಬಗ್ಗೆ ಹೇಳಿದ್ದು ನಾನು ಸೊ ಹಾಗಾಗಿ ನಾನು ಜನರ ಕೆಲಸದಲ್ಲಿಯೇ ಮಗ್ನಾಗಿದ್ದಾಗ 24 ಗಂಟೆ ನಾನು ಜನರ ಕೆಲಸದಲ್ಲಿ ಮಗ್ನಾಗಿದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ನಾನು ಪಕ್ಷದ ಕಾರ್ಯಕರ್ತರನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದೇನೆ ಅಂತಕ್ಕಂಥ ಅರಿವು ನನಗೆ ಆಗಿದೆ ಅದು ನನ್ನಿಂದಾದ ತಪ್ಪು ಆದರೆ ಬೇಕಂತ ತಪ್ಪು ಮಾಡಿದ್ದಲ್ಲ ನಾನು ಜನರ ಈ ಸರ್ಕಾರದ ಕಾರ್ಯಕ್ರಮ ಮತ್ತು ಜನರ ಸಮಸ್ಯೆಗಳು ಇದರ ಬಗ್ಗೆನೇ ಬಹಳಷ್ಟು ಮಗ್ನನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಪಕ್ಷ ಮತ್ತು ಕಾರ್ಯಕರ್ತರ ನಿರ್ಲಕ್ಷ್ಯ ನಾನು ಮಾಡಿದ್ದೇನೆ ಅಂತಕ್ಕಂಥ ಅರಿವು ನನಗೆ ಆಗಿದೆ ಆದರೆ ಬೇಕಂತ ಮಾಡಿದ್ದಲ್ಲ ಸಮಯದ ಅಭಾವದಿಂದ ಮತ್ತು ನನ್ನ ಪ್ರಯಾರಿಟೀಸ್ ಜನರ ಸೇವೆಯನ್ನು ಅತ್ಯುತ್ತಮವಾಗಿ ಮಾಡಬೇಕು ಅಂತಕ್ಕಂಥ ಆ ಒಂದು ಏನು ಆ ಒಂದು ಗಾಳಿಯಲ್ಲಿ ನಾನು ತೂರಿ ಹೋದೆ ಅಂದರೆ ಪ್ರಮೋದ್ ಮಧ್ವರಾಜ್ ರವರು ಬಹುಸಂಖ್ಯಾತ ಕಾರ್ಯಕರ್ತರ ಒಂದು ಭಾವನೆಗಳನ್ನು ಅವರ ಒಂದು ಸೇವೆಯನ್ನು ಪಕ್ಷಕ್ಕೆ ಮಾಡಿರುವಂಥ ಕೆಲಸಗಳನ್ನು ಎಲ್ಲ ಅಡವಿಟ್ಟು
ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಹೋಗ್ತಾರೆ ಉಡುಪಿ ಭಾಗದಲ್ಲಿ ಬಹಳಷ್ಟು ಪ್ರತಿಭಟನೆಗಳು ಕಾಂಗ್ರೆಸ್ ವತಿಯಿಂದ ಕೇಳಿ ಬರುತ್ತೆ ಇದನ್ನೆಲ್ಲವನ್ನ ಕೂಡ ಮೀರಿ ಕಾರ್ಯಕರ್ತರ ಒಂದು ಮನೋಭಾವನೆಯನ್ನ ಮೀರಿ ಯಾಕೆ ಅವರು ಜೆಡಿಎಸ್ ಪಕ್ಷಕ್ಕೆ ಹೋಗಬೇಕು ನಾನು ಜೆಡಿಎಸ್ ಪಕ್ಷಕ್ಕೆ ಸೇರಲಿಲ್ಲ ಫಸ್ಟ್ ಐ ವಾಂಟ್ ಟು ನಿಮಗೆ ಬಿ ಫಾರ್ಮ್ ಅನ್ನು ತೆಗೆದುಕೊಂಡಿದ್ರು ಬಿ ಫಾರ್ಮ್ ಯಾಕೆ ತಕೊಂಡೆ ಜೆಡಿಎಸ್ ಗೆ ಟಿಕೆಟ್ ಸೀಟ್ ಬಿಟ್ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷ ನಾನು ಯಾವ ಪಕ್ಷದಲ್ಲಿ ಅಂದ್ರೆ ತಳಮಟ್ಟದ ಕಾರ್ಯಕರ್ತರ ಭಾವನೆ ಅದಕ್ಕೆ ವ್ಯಾಲ್ಯೂ ಇಲ್ವಾ ಈಗ ಚುನಾವಣೆಗೆ 20 ದಿವಸ ಇರುವಾಗ ಕಾಂಗ್ರೆಸ್ ಇದು ಉಡುಪಿ ಚಿಕ್ಕಮಗಳೂರು ಸೀಟ್ ಅನ್ನು ಜೆಡಿಎಸ್ ಗೆ ಕೊಟ್ಟರು ಎಷ್ಟು ದೊಡ್ಡ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಏನಂತ ತಿಳ್ಕೊಳ್ತಾ ಹೋದ್ರೆ ಚುನಾವಣೆ ಮುಗಿದು ಇರ್ತದೆ ನೀವು ಅರ್ಥ ಮಾಡ್ಕೊಳ್ಳಬೇಕು 20 ದಿನದ ಮೊದಲಾದಂತ ತೀರ್ಮಾನ ಇದು ಕೇವಲ ಕಾರ್ಯಕರ್ತರ ಒಂದು ಮನೋಭಾವನೆ ಅಲ್ಲ ಈಗಲೂ ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರು ಒಂದು ಅವಸರದ ನಿರ್ಧಾರವನ್ನು ತೆಗೆದುಕೊಂಡ್ರು ಈಗ ನಾನು ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ನಾನು ಅರ್ಜಿ ಹಾಕಿದ್ದು ಕಾಂಗ್ರೆಸ್ ಟಿಕೆಟ್ ಗೆ ನಾನು ಜೆಡಿಎಸ್ ಟಿಕೆಟ್ ಗೆ ಅರ್ಜಿ ಹಾಕಿದ್ದಲ್ಲ ಕಾಂಗ್ರೆಸ್ ಪಕ್ಷದವರು ಆ ಸೀಟ್ ಅನ್ನು ಜೆಡಿಎಸ್ ಗೆ ಬಿಟ್ಕೊಟ್ಟಾಗ ಮುಖ್ಯಮಂತ್ರಿಗಳು ನೀನು ಸ್ಪರ್ಧೆ ಮಾಡೋದಾದ್ರೆ ಮಾಡು ಅಂತ ನನಗೆ ಹೇಳಿದಾಗ ನಾನು ಯಾಕೆ ಸ್ಪರ್ಧೆಯಿಂದ ಹಿಂದಕ್ಕೆ ಯಾಕಂದ್ರೆ ಜೆಡಿಎಸ್ ನ ಒಬ್ಬ ವ್ಯಕ್ತಿ ನಿಲ್ತಿದ್ರೆ ಅಟ್ ಲೀಸ್ಟ್ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಬ್ಬ ಕಾಂಗ್ರೆಸ್ಸಿನ ವಸ್ ನಿಂತಿದ್ದಾನೆ ಅಂತ ಒಂದು ಸಮಾಧಾನ ಆದರೂ ಇರಬೇಕಲ್ಲ ಮತ್ತೆ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಒಂದೇ ಇರೋದಿಲ್ಲ ಈಗ ನಿಮ್ಮ ಅಭಿಪ್ರಾಯ ಬೇರೆ ಇರ್ತದೆ ಇನ್ನೊಬ್ಬರ ಅಭಿಪ್ರಾಯ ಬೇರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮನೋಭಾವನೆ ಇತ್ತು ನಾನು ಒಂದು ವೇಳೆ ಜೆಡಿಎಸ್ ಅಲ್ಲಿ ಸ್ಪರ್ಧೆ ಮಾಡದಿದ್ರೆ ಜೆಡಿಎಸ್ ಅಭ್ಯರ್ಥಿ ಯಾರು ಆಗ್ತಿದ್ರು ಯಾರು ಬೇಕಾದರೂ ಆಗಬಹುದು ಯಾರು ಬೇಕಿದ್ರೂ ಆದ್ರೂ ಅಂದ್ರೆ ಜೆಡಿಎಸ್ ನವರೇ ಆದ್ರೆ ಅದು ಇನ್ನೂ ನಮಗೆ ಕಾಂಗ್ರೆಸ್ ನವರಿಗೆ ಇನ್ನೂ ನಮಗೆ ಅದು ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆಗಿರುವಂತ ಸಿದ್ಧಾಂತಗಳಿದೆ ಹಿರಿಯ ನಾಯಕರು ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ಏನು ರೂಲ್ಸ್ ಇಲ್ಲ ಈಗ ಪಕ್ಷದ ಹೈಕಮಾಂಡ್ ಜೆಡಿಎಸ್ ಗೆ ಸೀಟ್ ಬಿಟ್ಟು ಕೊಟ್ಟ ನಂತರ ನಾನಾಗ್ಲಿ ಕಾರ್ಯಕರ್ತರಾಗ್ಲಿ ಅದನ್ನು ವಾಪಸ್ ಕಸಿದುಕೊಂಡು ಬರುವ ಪರಿಸ್ಥಿತಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಪ್ರಮುಖವಾಗಿ ಕಾರ್ಯಕರ್ತರ ಭಾವನೆ ಅನ್ನುವಂತದ್ದು ಮುಖ್ಯನೋ ಅಥವಾ ಹೈಕಮಾಂಡಿನ ಭಾವನೆ ಅನ್ನುವಂತದ್ದು ಮುಖ್ಯನೋ ಹೈಕಮಾಂಡ್ ಮತ್ತೆ ಕಾರ್ಯಕರ್ತ ನಾನೇನು ಅದನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೈಕಮಾಂಡ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಎಲ್ಲಿ ಮಾಡಿದ್ರು ಉಡುಪಿಯಲ್ಲಿ ಮಾಡಿದ್ದಾರೆ ಇಲ್ಲ ಇಲ್ಲ ಅದು ಜೆಡಿಎಸ್ ಗೆ ಖಂಡಿತವಾಗಿ ಮಾಡಿದ್ದಾರೆ ಒಂದು ನಿಮಿಷ ಜೆಡಿಎಸ್ ಗೆ ಸೀಟ್ ಬಿಟ್ಟಾಗ ಮಾಡಿದ್ರು ಹೌದು ನಾನು ಅಭ್ಯರ್ಥಿ ಅಂತ ಗೊತ್ತಾದಾಗ ಪ್ರತಿಭಟನೆ ನಿಂತೋಯ್ತು ನೀವು ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬರುವ ಸಂದರ್ಭದಲ್ಲೂ ಸಾಕಷ್ಟು ಗೊಂದಲಗಳಿತ್ತು ಅವರು ಜೆಡಿಎಸ್ ಗೆ ಹೋಗಿದ್ದಾರೆ ಮತ್ತೆ ಕಾಂಗ್ರೆಸ್ ಗೆ ಬರೋದು ಬೇಡ ಅನ್ನುವಂತ ಒಂದು ವಿರೋಧವನ್ನ ಸಾಕಷ್ಟು ಜನ ಮಾಡಿದ್ದಾರೆ ಇಲ್ಲ ಅದು ಕೆಲವು ಕಾಂಗ್ರೆಸ್ ನಲ್ಲಿರತಕ್ಕಂತ ಕೆಲವು ಬೆರಳೆಣಿಕೆಯಷ್ಟು ಮಾಡಿದ್ದಾರೆ ಹೋರಾಟ ಜನ ಅಲ್ಲ ಒಂದೇ ರೀತಿ ಮನಸ್ಸು ಇರಬೇಕು ಅಂದ್ರೆ ಆಗ್ತದ ಒಂದು ಪಕ್ಷದಲ್ಲಿ ಒಂದು ಕುಟುಂಬದೊಳಗೆ ಅಣ್ಣ ತಮ್ಮ ಅಕ್ಕ ತಂಗಿಯೊಂದಿಗೆ ಏಕಾಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಪಕ್ಷ ಆದ್ಮೇಲೆ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಸಾವಿರಾರು ಜನರು ಇರುವಂತಹ ಸಂದರ್ಭದಲ್ಲಿ ಏಕಾಭಿಪ್ರಾಯ ಇರಬೇಕು ಅಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಹೇಗೆ ಸಾಧ್ಯ ಖಂಡಿತ ಆದ್ರೆ ಸೋ ದೇರ್ ವಿಲ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್ ಓಕೆ ಅಂಡ್ ವಿದಿನ್ ದ ಪಾರ್ಟಿ ಪಕ್ಷದ ಒಳಗೆ ಕೂಡ ಎಲ್ಲರೂ ನನ್ನನ್ನು ಒಪ್ತಾರೆ ಎಲ್ರಿಗೂ ನಾನು ಪ್ರಮೋದ್ ಮಧ್ವರಾಜ್ ಇಷ್ಟ ಅಂತ ಅರ್ಥ ಅಲ್ಲ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಜೆ ಡಿ ಎಸ್ ಗೆ ಸೇರ್ಪಡೆ ಆಗಿಲ್ಲ ಅಲ್ಲಿ ಬಿ ಫಾರ್ಮ್ ಕೊಡುವ ಮೊದಲು ಹೇಳಿದರು ನಾನು ಜೆ ಡಿ ಎಸ್ ಗೆ ಸೇರ್ಪಡೆ ಆಗಬೇಕು ಅಧಿಕೃತವಾಗಿ ಅಂತ ಹೇಳಿದರು ನಾನು ಹೇಳಿದೆ ಜೆ ಡಿ ಎಸ್ ಗೆ ಸೇರ್ಪಡೆ ಆಗಬೇಕಿದ್ರೆ ನನಗೆ ಬಿ ಫಾರ್ಮೇ ಬೇಡ ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಸೊ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ ಅತಿಯಾದ ಒಂದು ಪಕ್ಷ ನಿಷ್ಠೆಯನ್ನ ತೋರೋದಕ್ಕೆ ಹೋಗಿ ತಮ್ಮ ವೈಯಕ್ತಿಕ ಒಂದು ಹಿತಾಸಕ್ತಿಯನ್ನ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡ್ರು ಪ್ರಮೋದ್ ಮಧ್ವರಾಜ್ ಅವರು ನೋಡಿ ನಮ್ಮ ಅಸ್ತಿತ್ವ ಉಂಟೋ ಇಲ್ಲವೋ ಅದು ಜನರು ತೀರ್ಮಾನ ಮಾಡಬೇಕು ಗೊತ್ತಾಯ್ತಲ್ಲ ಯಾರೂ ಕೂಡ ಒಂದು ವ್ಯಕ್ತಿಯನ್ನ ಇವೊಂದು ಮುಗೀತು ಅಂತ ಹೇಳಲಿಕ್ಕಿಲ್ಲ ನನಗೆ ಇವತ್ತಿಗೂ ನೆನಪಿದೆ ದೇವೇಗೌಡರು 89ರ ಚುನಾವಣೆಯಲ್ಲಿ 89ರ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರ ಮತ್ತು ಹೊರೆ ನರಸೀಪುರ ಕ್ಷೇತ್ರ ಎರಡು ಕಡೆಯಲ್ಲಿ ಸೋಲ್ತಾರೆ ಆಗ ಎಲ್ಲರೂ ಹೇಳಿದರು ದೇವೇಗೌಡರು ನಿನ್ನ ಮುಗಿಯಿತು ಅಂತ ನಂತರ ಕೆಲವೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಪ್ರಧಾನಮಂತ್ರಿ ಆಗ್ತಾರೆ ಸೊ ಯಾವುದೇ ರಾಜಕೀಯ ವ್ಯಕ್ತಿ ಯಾವುದೇ ಪಕ್ಷದಲ್ಲಿರಲಿ ಅವ ಸೋತಾಗ ಒಂದು ಮುಗಿಯಿತು ಅಂತ ಹೇಳುವಾಗೂ ಇಲ್ಲ ಅಥವಾ ಅವ ಗೆದ್ದಾಗ ಇನ್ನೀವು ನನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದು ಕೂಡ ಅಪ್ರಸ್ತುತ ಸೊ ಹಾಗಾಗಿ ಎಂತೆಂಥವರು ಸೋತಿದ್ದಾರೆ ಎಂತೆಂಥವರು ಗೆದ್ದಿದ್ದಾರೆ ಗಾಳಿಯಲ್ಲಿ ಸೊ ಹಾಗಾಗಿ ಆ ಗೆಲುವಾಗಲಿ ಸೋಲಾಗಲಿ ಶಾಶ್ವತ ಅಲ್ಲ ಸರ್ ನಿಮ್ಮ ಸೋಲಿಗೆ ಯಾವ ಗಾಳಿ ಕಾರಣ ಆಯಿತು ಅಂತ ನಿಮಗೆ ಅನಿಸುತ್ತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಆಫ್ಕೋರ್ಸ್ ನರೇಂದ್ರ ಮೋದಿ ಗಾಳಿ ನನ್ನ ಚುನಾವಣೆ ಆಗುವ ಅಸೆಂಬ್ಲಿ ಚುನಾವಣೆ 6 ದಿವಸ ಮೊದಲು ನರೇಂದ್ರ ಮೋದಿ ಉಡುಪಿಗೆ ಬಂದಿದ್ದರು ಸೊ
ಬಿಜೆಪಿಗೆ ಓಟ್ ಕೊಟ್ಟರೆ ಅದು ಮೋದಿಗೆ ಹೋಗ್ತದೆ, ಕಾಂಗ್ರೆಸ್ಗೆ ಓಟ್ ಕೊಟ್ಟರೆ ಸಿದ್ದರಾಮಯ್ಯಗೆ ಹೋಗ್ತದೆ ಅಂತ ಎಲ್ಲ ಒಂದು ರೀತಿ ಅಪಪ್ರಚಾರ ಮಾಡಿ, ಸುಳ್ಳು ಪ್ರಚಾರ ಅಲ್ವ ಅದು ಮಾಡಿ, ಅದು ಸಿದ್ದರಾಮಯ್ಯಗೆ ಹೋಗಲಿಲ್ಲ, ಮೋದಿಗೆ ಹೋಗಲಿಲ್ಲ, ಯಾರ ನಿಂತಿದ ಅವರಿಗೆ ಹೋದದ್ದು. ಸೊ ಹಾಗಾಗಿ ಈ ರೀತಿಯ ಒಂದು ವ್ಯವಸ್ಥೆಯಾಗಿ ನಮಗೆ ಸೋಲಾಯಿತು. ಪ್ರಮೋದ್ ಮಧ್ವರಾಜ್ ಅವರಿಗೆ ನಂಬರ್ ಒನ್ ಶಾಸಕ ಅನ್ನುವಂಥ ಒಂದು ಪಟ್ಟವು ಕೂಡ ಬಂದಿತ್ತು. ಇದೆಲ್ಲದರ ನಡುವೆ ನರೇಂದ್ರ ಮೋದಿ ಅನ್ನುವಂಥ ಒಂದು ಅಲೆ ಪ್ರಮೋದ್ ಮಧ್ವರಾಜ್ ಅವರು ಕಟ್ಟಿರುವಂತಹ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡುತ್ತೆ ಅಂದ್ರೆ ಇದಕ್ಕೆ ಆಶ್ಚರ್ಯ ಪಡಬೇಕಾ ಅಥವಾ ಇದನ್ನ ವಿಪರ್ಯಾಸ ಅಂತ ಹೇಳಬೇಕು? ಪ್ರಮೋದ್ ಮಧ್ವರಾಜ್ ಅವರು ಅದು ಜನರು ತೀರ್ಮಾನ ಮಾಡಬೇಕು. ದೂರದ ಡೆಲ್ಲಿಯ ನರೇಂದ್ರ ಮೋದಿ ಅವರನ್ನ ಒಪ್ಪಿ ಹತ್ತಿರದ ಒಬ್ಬ ಪ್ರಾಮಾಣಿಕವಾಗಿ ಲಂಚರಹಿತವಾಗಿ ಸೇವೆ ಮಾಡ್ತಕ್ಕಂಥವ, ಈಗ ರಾಜಕೀಯದಲ್ಲಿ ಏನು ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ ಕೈಯಿಂದ, ಗೆದ್ದು ಮಾಡದೆ ಬಂದ ಮೇಲೆ ಅದನ್ನು ವಾಪಸ್ ವಸೂಲು ಮಾಡ್ತಾರೆ. ನಾನು ಕೈಯಿಂದ ದುಡ್ಡು ಖರ್ಚು ಮಾಡಿ ಸೇವೆ ಮಾಡಿ ದಾನ ಧರ್ಮ ಮಾಡಿ ರಾಜಕೀಯದಲ್ಲಿ ಲಂಚವನ್ನು ಸ್ವೀಕಾರ ಮಾಡದೆ ಪ್ರಾಮಾಣಿಕವಾಗಿ ದುಡ್ದು ನನಗೆ ಬಹುಮಾನವಾಗಿ ಜನರು ಸೋಲಂತ ಸೋಲಿನ ಬಹುಮಾನವನ್ನು ಕೊಡ್ತಾರಂತಾದರೆ ಬಹಳ ಸಂತೋಷದಿಂದ ನಾನು ಸ್ವೀಕಾರ ಮಾಡಿದ್ದೆ. ಅಂದರೆ ಈ ಜಿಜ್ಞಾಸೆ ಯಾಕೆ ಜನರ ತೀರ್ಮಾನದ ಬಗ್ಗೆ? ಮತ್ತೆ ಅವಕಾಶ ಸಿಗುತ್ತೆ, ಆದರೆ ಪ್ರಮೋದ್ ಮಧ್ವರಾಜ್ ನಾನು ಈಗ ತಾನೇ ಹೇಳಿದ್ರು ಯಾವುದು ಮುಗಿದಿಲ್ಲ ಇನ್ನು, ಭವಿಷ್ಯದಲ್ಲಿ ಜನರಿಗೆ ಮನಪರಿವರ್ತನೆ ಆಗಿದ್ರೆ ಇಲ್ಲ ಪ್ರಮೋದ್ರನ್ನು ನಾವು ಕಳ್ಕೊಂಡ ತಪ್ಪು, ಈಗ ಆಗಬಾರ್ದಾಗಿತ್ತು, ಅವನಿಗೆ ಮುಂದಾದರೂ ಒಂದು ಅವಕಾಶ ಕೊಡಬೇಕು ಅಂತ ಜನರ ಮನಸ್ಸಿನಲ್ಲಿ ಬರಬೇಕಲ್ಲ. ನನ್ನ ಮನಸ್ಸಿನಲ್ಲಿ ಬಂದರೆ ಪ್ರಯೋಜನ ಉಂಟ, ನಿಮ್ಮ ಮನಸ್ಸಿನಲ್ಲಿ ಬಂದರೆ ಪ್ರಯೋಜನ ಉಂಟ, ಆ ಜನರ ಮನಸ್ಸಿಗೆ ಏನು ಬರುತ್ತೆ ಮುಂದಕ್ಕೆ ನೋಡೋಣ, ಕಾಲ ಇದೆ. ಅಂದರೆ ನಾನೀಗ ಉಡುಪಿ ಭಾಗದಲ್ಲಿ ಮಾತನಾಡ್ತಿರುವ ಸಂದರ್ಭ ವಿರೋಧ ಪಕ್ಷ ಅನ್ನುವಂಥದ್ದು ಏನು ಮಾಡ್ತಾ ಇದೆ ಉಡುಪಿಯಲ್ಲಿ, ಪ್ರಬಲವಾಗಿ ಧ್ವನಿ ಎತ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಸೊ ಮೊನ್ನೆ ಜನಧ್ವನಿ ಅಂತ ಒಂದು ಯಾತ್ರೆಯನ್ನು ಮಾಡಿದ್ರಿ, ಸೊ ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ಸರ್ ಜನಧ್ವನಿ ಯಾತ್ರೆಗೆ? ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಜನಧ್ವನಿ ಯಾತ್ರೆ ನಡೀತು. ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೆ. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಕಾಣ್ತಾ ಇತ್ತು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಬಂದಿದ್ದಾರೆ, ಬಟ್ ಜನಸಾಮಾನ್ಯರು ಇದೇ ಪ್ರಶ್ನೆಯನ್ನು ಕೇಳಬೇಕು, ಜನಧ್ವನಿ ಮಾಡಿದ್ರಿ ಅಂತ. ಜನಸಾಮಾನ್ಯರು ಜನಸಾಮಾನ್ಯರ ಪರವಾಗಿ ನಾವು ಧ್ವನಿ ಎತ್ತಿದಾಗ ಅವರು ನಮ್ಮ ಜೊತೆಗೆ ಅಷ್ಟೊಂದು ಸಂಖ್ಯೆಯಲ್ಲಿ ಸೇರಲಿಲ್ಲ. ಈಗ ನಾವು ಜನರ ಪರವಾಗಿ ಧ್ವನಿ ಎತ್ತಬೇಕು, ಜನರ ಪರವಾಗಿ ಸೇವೆ ಮಾಡಬೇಕು. ಆದರೆ ಜನರು ನಮ್ಮೊಂದಿಗೆ ಇಲ್ಲದಿದ್ದರೆ ಆ ಧ್ವನಿ ಎತ್ತಿ ಅಥವಾ ಸೇವೆ ಮಾಡಿ ಏನು ಪ್ರಯೋಜನ? ಅಂದರೆ ಜನರಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಜನರಿಗೆ ಸರಿಯಾಗಿ ಜನರಿಗೆ ಇನ್ನೂ ಸರಿಯಾಗಿ ಅರ್ಥ ಆದಾಗ ನಾನು ಯಾವಾಗ. ಇದರ ಅರ್ಥ ಎಲ್ಲವೂ ಕೂಡ ಸರಿ ಇದೆ, ನೀವು ತಪ್ಪನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲವೂ ಸರಿ ಇದ್ದರೆ ಜನರು ಭಾಳ ಸಂತೋಷದಲ್ಲಿದ್ದರೆ, ಈಗ ನಮ್ಮ ಕಾಲದಲ್ಲಿ ಜನರು ದುಃಖದಲ್ಲಿದ್ದರು, ಈಗ ಜನರು ಭಾಳ ಸಂತೋಷದಲ್ಲಿದ್ದಾರೆ ಅಂತಾದರೆ ನನಗಿಂತ ಅದಕ್ಕೆ ಸಂತೋಷ ಪಡುವವರು ಬೇರೆ ಯಾರೂ ಇಲ್ಲ. ಎಸ್, ಇನ್ನು ಪ್ರಮೋದ್ ಮಧ್ವರಾಜ್ ರವರ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದವರ ಕೈಗೆ ಸಿಗಬಾರ್ದು, ಬಿಜೆಪಿಯವರ ಕಣ್ಣಿಗೆ ಕಾಣಿಸಬಾರ್ದು, ಆ ರೀತಿಯ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡ್ತಾರೆ ಪ್ರಮೋದ್ ಮಧ್ವರಾಜ್ ರವರು, ಹೌದಾ? ಅಲ್ಲ, ಈಗ ನಾನು ಈಗಲೇ ಹೇಳಿದ್ದೇನೆ, ಜನರಿಗೆ ತಪ್ಪಾಗಿದೆಯೋ ಸರಿಯಾಗಿದೆಯೋ ತೀರ್ಮಾನ, ಅವ್ರು ಮಾಡಿದ ತೀರ್ಮಾನ ಫಸ್ಟ್ ಅವರು ಯೋಚನೆ ಮಾಡಬೇಕು. ಅಲ್ಲಿಯವರೆಗೆ ನಾವು ಮಧ್ಯಪ್ರವೇಶ ಮಾಡೋದು ಸರಿ. ಹಾಗಾದರೆ CAA NRC ಪ್ರತಿಭಟನೆಯಲ್ಲಿ ಯಾಕೆ ಭಾಗಿಯಾದ್ರಿ ನೀವು? ಅಲ್ಲ, ಈಗ ನಾನು ಜನಧ್ವನಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ. ಎಲ್ಲಿ ಭಾಗವಹಿಸಿದ್ರಿ? ನಿಮ್ಮ ಮನೆಯ ಒಂದು ಆಸುಪಾಸಿನ ಪ್ರದೇಶದಲ್ಲಿ ಮಾತ್ರ ಇದ್ದು ಪ್ರಮೋದ್ ಮಧ್ವರಾಜ್ ಅವರು, ಮತ್ತೆಲ್ಲೂ ಕಾಣಿಸಲಿಲ್ಲ ಪ್ರಮೋದ್ ಮಧ್ವರಾಜ್ ಅವರು. ಇಲ್ಲ, ನಿಮಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಪ್ರತಿಭಟನೆ, ಈಗ ಪರ್ಕಳ ರಸ್ತೆಯ ಪ್ರತಿಭಟನೆ ಆಯಿತು, ಅಲ್ಲಿ ಭಾಗವಹಿಸಿದ್ದೇನೆ. ನನಗೆ ನಿಜವಾಗಿಯೂ ಇದು ಸಮಂಜಸವಾದಂಥ ಕಾರ್ಯಕ್ರಮ ಅಂತ ಕಂಡ್ರೆ, ಜನಧ್ವನಿ ನಿಮಗೆ ಅನಿಸಲಿಲ್ಲ ಸಮಂಜಸವಾಗಿರುವ, ಅದಕ್ಕೆ ಹೋಗಿದ್ದೇನಲ್ಲ, ಅದರಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ ಪ್ರಮೋದ್ ರವರು. ಇಲ್ಲ, ನಾನು ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನು ಉಡುಪಿ ಬ್ಲಾಕ್ ಮತ್ತು ಬ್ರಹ್ಮಾವರ ಬ್ಲಾಕ್ ಇದೆ, ಅದರಲ್ಲಿ ಸಕ್ರಿಯವಾಗಿಯೇ ಭಾಗವಹಿಸಿದ್ದೇನೆ. ನಿಮಗೆ ಯಾರಾದರೂ ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅದಕ್ಕೆ ನಾನು ಅಲ್ಲ, ಪ್ರಮೋದ್ ಮಧ್ವರಾಜ್ ರವರ ಪಕ್ಷದ ಕಾರ್ಯಕರ್ತರಲ್ಲಿ ಪ್ರಮೋದ್ ಮಧ್ವರಾಜ್ ರವರು ಕಾಂಗ್ರೆಸ್ ಅಂತ ಕೇಳಿದರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವು ಕಾರ್ಯಕರ್ತರು. ಅವರವರ ಭಾವನೆಗಳು, ನಾನು ಹೇಳಿದೆ ಅಲ್ವಾ, ಒಂದು ಮನೆಯಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವ ಜನ ಇರುವಾಗ ಒಂದು ಮನೆಯೊಳಗೆ, ಇನ್ನು ಒಂದು ಪಕ್ಷದಲ್ಲಿ ಆ ರೀತಿ ಮಾತಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದ್ದಾರೆ. ಮನಸ್ಪೂರ್ವಕವಾಗಿ ಕಾಂಗ್ರೆಸ್ನಲ್ಲಿ ಇದ್ದಾರಾ ಪ್ರಮೋದ್ ಮಧ್ವರಾಜ್? ಸಂಪೂರ್ಣ. ಮತ್ತೆ ಯಾವ ಪಕ್ಷದಲ್ಲಿದ್ದೇನೆ ನಾನು? ಅದೇ ಗೊಂದಲ ಜನರಿಗೂ ಕೂಡ. ಗೊಂದಲ ಆಗುವ ಅಗತ್ಯನೇ ಇಲ್ಲ, ನಾನೇ ಹೇಳ್ತೀನಲ್ಲ. ಈಗ ನಾನು ಜನರ ಮಧ್ಯದಲ್ಲೇ ಇದ್ದೇನೆ, ಎಲ್ಲೆಲ್ಲಿ ಕಾರ್ಯ, ಈಗ ಸ್ವಲ್ಪ ಕೋವಿಡ್ ಆದ್ದರಿಂದ ಸ್ವಲ್ಪ ಕಡಿಮೆ ಮಾಡ್ತಿದ್ದೇನೆ, ಯಾಕಂದರೆ ನಾವು
ಹೋಗಿ ಜನ ಸಮಸ್ಯೆ ಹೆಚ್ಚಾಗೋದಬಾರದು ಹೆಚ್ಚಾಗಬಾರದು ಅಂತ ಸ್ವಲ್ಪ ಸಮಯ ಬಟ್ ಎಲ್ಲೂ ಕೂಡ ಯಾ ಎಲ್ಲಿ ಬೇಕಿದ್ರೆ ಜನ ಕರೀಲಿ ಯಾವ ಕಾರ್ಯಕ್ರಮಕ್ಕೂ ಕರೀಲಿ ನಾನು ಅಲ್ಲಿ ಇದ್ದೇನೆ ಸೋ ಜನರ ಮಧ್ಯದಲ್ಲಿ ಇಲ್ಲ ಅಂತ ಯಾರಿಗೂ ಹೇಳಲಿಕ್ಕೆ ಆಗಲ್ಲ ಉದ್ಘಾಟನೆ ಶುಭಹಾರೈಕೆ ಇದಕ್ಕೆ ಮಾತ್ರ ಕಾಣಿಸ್ತಿದ್ದಾರೆ ಪ್ರಮೋದ್ ಮಧ್ವರಾಜ್ ರವರು ಯಾವುದೇ ಪ್ರಬಲ ಹೋರಾಟಗಳಲ್ಲಿ ಕಾಣಿಸ್ತಾ ಇಲ್ಲ ಉಡುಪಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ಪಕ್ಷ ಏನು ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಣ್ತಾ ಇದೆ ಈಗ ನಾನು ಅದಕ್ಕೆ ನಾನು ಬೇಕಾದಷ್ಟು ಸಲ ಉತ್ತರ ಕೊಟ್ಟೆ ನೀವು ಅದನ್ನೇ ಪ್ರಶ್ನೆಯನ್ನ ಪುನಃ ಪುನಃ ಕೇಳ್ತಿದ್ದೀರಿ ನಾನು ಅದಕ್ಕೆ ಉತ್ತರ ಕೊಟ್ಟಾಗಿದೆ ನೀವು ಇನ್ನು ಸ್ವಲ್ಪ ರಿವೈಂಡ್ ಮಾಡಿ ಕೇಳಿದ್ರೆ ನಿಮಗೆ ಸಮಂಜಸವಾಗಿರುವಂತ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಮನಸ್ಪೂರ್ವಕವಾಗಿಯೂ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ ನಲ್ಲಿ ಸಕ್ರಿಯರಾಗಿದ್ದಾರೆ ಅಂತ ಅವರಿಗೆ ಅನಿಸ್ತಾ ಇದೆಯಾ ನಾನು ಸಮಂಜಸವಾಗಿ ಉತ್ತರ ಕೊಟ್ಟಿದ್ದೇನೆ ಅದು ವೀಕ್ಷಕರು ನಿರ್ಮಾಣ ಮಾಡ್ತಾರೆ ಸಮಂಜಸ ಹೌದಾ ಅಲ್ವಾ ಅಂತ ಅಲ್ಲ ಬಿಜೆಪಿಯ ಕಣ್ಣಿಗೆ ಕಾಣಿಸಬಾರದು ಅಂತ ಹೋರಾಟಗಳನ್ನು ಮಾಡ್ತಾ ಇಲ್ವಾ ನೀವು ನನಗೆ ಯಾವ ಪಕ್ಷದ ಹಂಗೂ ಇಲ್ಲ ನನಗೆ ಯಾವ ಪಕ್ಷದ ಹಂಗೂ ನನಗೆ ಇಲ್ಲ ಯಾವಾಗ ಯಾವಾಗ ನನ್ನ ಅಭಿಪ್ರಾಯವನ್ನ ತಿಳಿಸಬೇಕು ಈಗ ಟ್ವಿಟರ್ ನಲ್ಲಿ ಇರಲಿ ಇನ್ನೊಂದರಲ್ಲಿ ಇರಲಿ ಎಲ್ಲಿಯಾದರೂ ತಪ್ಪಾದಾಗ ನನಗೆ ಅದು ಅನ್ಯಾಯ ಅಂತ ಕಂಡಾಗ ನಾನು ಅದನ್ನು ಖಂಡಿಸಿದ್ದೇನೆ ಅದರ ಯಾರ ಗಮನಕ್ಕೆ ತರಬೇಕು ಅದನ್ನು ತರ್ತಾ ಇದ್ದೇನೆ ಈಗ ಇಷ್ಟೆಲ್ಲ ಹಿರಿಯ ನಾಯಕರು ಬಂದ್ರು ಮೊನ್ನೆ ಚುನಾವಣೆಯ ಸಂದರ್ಭ ಎಲ್ಲಿದ್ರು ಪ್ರಮೋದ್ ಮಧ್ವರಾಜರು ಎಲ್ಲಿ ಬಂದ್ರು ಉಡುಪಿ ಮಂಗಳೂರಿಗೆ ಬಂದಿದ್ರು ಸಿದ್ದರಾಮಯ್ಯ ಬಂದಾಗ ನಾನು ಹೋಗಿದ್ದೆ ಸಿದ್ದರಾಮಯ್ಯರು ಪಡುಬಿದ್ರಿಗೆ ಬಂದಾಗ ಸಿದ್ದರಾಮಯ್ಯರ ಕಾರ್ಯಕ್ರಮದಲ್ಲಿ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಬೈಂದೂರಿಗೆ ಬಂದಾಗ ಆ ಕಾರ್ಯಕ್ರಮದಲ್ಲಿ ಇದ್ದೆ ನಿಮಗೆ ಸರಿಯಾಗಿ ಮಾಹಿತಿ ಯಾರೋ ನನ್ನ ಕಟು ವಿರೋಧಿ ಹತ್ರ ನೀವು ಮಾತಾಡಿರ್ಬೇಕು ಮಂಗಳೂರಿಗೆ ಬಂದಾಗ ನನಗೆ ಬರುವಾಗ ಕೇರಳ ಚುನಾವಣೆ ಅನ್ನುವಂಥದ್ದು ನಿಮಗೆ ಸಂಬಂಧ ಪಡುವಂತದ್ದಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಪಡುವಂತದ ಅಂತ ನಿಮಗೂ ಕೂಡ ಸಂಬಂಧ ಹೋದ ಸಲ ನಾನು ಮಂಜೇಶ್ವರದಲ್ಲಿ ಒಂದು ವಾರ ಯು ಡಿ ಎಫ್ ಕ್ಯಾಂಡಿಡೇಟ್ ಪರವಾಗಿ ಪ್ರಚಾರ ಮಾಡಿದ್ದೆ ಆದರೆ ನಾನು ಪ್ರಚಾರ ಮಾಡಿದ ಮೇಲೆ ಗೆದ್ದ ಏನು ಯು ಡಿ ಎಫ್ ಕ್ಯಾಂಡಿಡೇಟ್ ಇದ್ದರು ಸ್ವಲ್ಪ ಅವರಿಗೆ ಸಮಸ್ಯೆ ಎಲ್ಲ ಆಯಿತು ಸೊ ಹಾಗಾಗಿ ಕೇರಳದ ಸಾಹಸವೇ ಬೇಡ ಅಂತ ಈ ಸಲ ನಾನು ಕರೆದಿದ್ದರು ಬಟ್ ನಾವು ಹೋಗಿ ಏನು ಆಗಬೇಕಾಗಿಲ್ಲ ಅಂತ ನಾನು ಹೋಗಿಲ್ಲ ಬಹಳ ಕೆಲವೊಂದಿಷ್ಟು ಜನ ಟೀಕೆಯನ್ನು ಮಾಡ್ತಾರೆ ಪ್ರಮೋದ್ ಮಧ್ವರಾಜ್ರವರ ಬಳಿ ಪಕ್ಷ ಯಾವುದು ಅಂತ ಕೇಳಿದರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಒಲವು ಯಾವುದು ಅಂತ ಕೇಳಿದರೆ ಬಿ ಜೆ ಪಿ ಅಂತ ಹೇಳ್ತಾರೆ ಸ್ಪರ್ಧೆ ಯಾವುದು ಅಂತ ಕೇಳಿದರೆ ಜೆ ಡಿ ಎಸ್ ಅಂತ ಹೇಳ್ತಾರೆ ಅಂತ ವ್ಯಂಗ್ಯ ಮಾಡ್ತಾರೆ ಕೆಲವೊಂದಿಷ್ಟು ಜನ ಇದ್ರ ಬಗ್ಗೆ ಪ್ರಮೋದ್ ಮಧ್ವರಾಜ್ ಈಗ ಆ ರೀತಿ ವ್ಯಂಗ್ಯ ಮಾತಾಡುವವರಿಗೆ ಸಂತೋಷ ಆಗುದಿದ್ರೆ ಅವರು ಧಾರಾಳವಾಗಿ ಮಾತಾಡಲಿ ಧಾರಾಳವಾಗಿ ಮಾತನಾಡಿ ಅಂತ ಹೇಳ್ತೀರಾ ಇದರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತೀರಾ ನೀವು ಅದು ಹೇಗೆ ಸಾಧ್ಯ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿ ಜೆಡಿಎಸ್ ಬಿಜೆಪಿ ಯ ಗೇಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಸರಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ಯಾಕೆ ಈ ಸೀಟನ್ನು ರಾಹುಲ್ ಗಾಂಧಿ ಅವರು ಜೆಡಿಎಸ್ ಕೊಟ್ಟದ್ದು ಗೊತ್ತಾಯ್ತಲ್ಲ ರಾಹುಲ್ ಗಾಂಧಿಯವರು ಉಡುಪಿ ಚಿಕ್ಕಮಗಳೂರು ಸೀಟನ್ನು ಜೆ ಡಿ ಎಸ್ ಸಿ ಕೊಟ್ಟ ಮೇಲೆ ದೇರ್ ಇಸ್ ಅ ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ನನ್ನ ಎರಡೂ ಚುನಾವಣೆ ಎರಡೂ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸೇ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಉಡುಪಿ ಜಿಲ್ಲಾ ಕಾಂಗ್ರೆಸ್ಸೇ ನನ್ನ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡದ್ದು ಅಲ್ಲ ಸರ್ ಈ ಮಾತು ಸರಿಯಾ ಅಲ್ಲ ಒಂದು ನಿಮಿಷ ಏನು ಮಾತು ಸರಿ ಪಕ್ಷ ಕಾಂಗ್ರೆಸ್ ಒಲವು ಬಿಜೆಪಿ ನಾನು ಜೆ ಡಿ ಎಸ್ನ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಮತ್ತು ಬಿ ಜೆ ಪಿಯ ಬಗ್ಗೆ ನನಗೆ ಒಲೋ ಬಿ ಜೆ ಪಿಗೆ ಇದೆ ಅಂತ ನಾನು ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಹೇಳಿದ್ದುಂಟ ಗೇಟ್ ಕ್ಲೋಸ್ ಆಗಿದೆ ಅದು ಆ ಸಂದರ್ಭದಲ್ಲಿ ಅವಕಾಶ ಒಂದು ನಿಮಿಷ ಬಿ ಜೆ ಪಿಗೆ ನಾನು ಸೇರ್ತೀನಿ ಅಂತ ಹೇಳಿದಾಗ ಬಿ ಜೆ ಪಿಯವರು ಗೇಟ್ ಕ್ಲೋಸ್ ಮಾಡಿದ್ದಾರೆ ನನಗೂ ಹೋಗಲಿಕ್ಕೆ ಮನಸ್ಸಿಲ್ಲ ಎರಡೂ ಕಡೆ ಈಗ ಒಬ್ಬರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಅಲ್ಲಿಯೂ ಸ್ವಾಗತ ಆಗಬೇಕು ಇಲ್ಲಿಂದಲೂ ನನಗೆ ಹೋಗಲಿಕ್ಕೆ ಮನಸ್ಸಾಗಬೇಕು ನನಗೂ ಹೋಗಲಿಕ್ಕೆ ಮನಸ್ಸಿಲ್ಲ ಅವರಿಗೂ ನನ್ನನ್ನು ತಗೊಳ್ಳಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರಲ್ಲಿ ಏನು ತಪ್ಪಿದೆ ಏನು ತಪ್ಪಿದೆ ಅವರು ಗೇಟ್ ಕ್ಲೋಸ್ ಮಾಡಿದ್ದಾರೆ ನನಗೂ ಅಲ್ಲಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಇದನ್ನು ಯಾಕೆ ಪ್ರಮೋದ್ ಮಧ್ವರಾಜ್ ಅವರು ಪ್ರಚಾರ ಮಾಡಬೇಕಾಗಿತ್ತು ಏನು ಬಿಜೆಪಿಯ ಗೇಟ್ ಕ್ಲೋಸ್ ಆಗಿದೆ ಗೇಟ್ ಕ್ಲೋಸ್ ಆಗಿಲ್ಲ ಅಂದ್ರೆ ಹಾಗಾದ್ರೆ ಹೋಗ್ತಾ ಇದ್ದಾರೆ ಪ್ರಮೋದ್ ಮಧ್ವರಾಜ್ ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ ಓಪನ್ ಇದ್ರು ಅಂತ ಹೇಳಿದ್ದೇನಲ್ಲ ಗೇಟ್ ಕ್ಲೋಸ್ ಅನ್ನೋ ಒಂದು ನಿಮಿಷ ನಾನು ಆವಾಗ ಹೇಳಿದ್ದೇನು ಬಿಜೆಪಿ ಅವರಿಗೂ ನನ್ನನ್ನು ತಕ್ಕೊಳ್ಳಿಕ್ಕೆ ಮನಸ್ಸಿಲ್ಲ ನನಗೂ ಬಿಜೆಪಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಈ ಒಂದು ವಾಕ್ಯವನ್ನು ಹೇಳ್ಬೋದು ಇದನ್ನೇ ಹೇಳಿದ್ದು ನಾನು ಅಲ್ಲಿ ಎಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿ ಹೊರಗೆ ಬರುವಾಗ ಅಲ್ಲಿ ಅದು ಗೇಟ್ ಮುಚ್ಚಿತ್ತು ಯಾವುದು ತಾಲೂಕು ಆಫೀಸ್ದು ಗೇಟ್ ಮುಚ್ಚಿತ್ತು ಅದನ್ನು ನೋಡಿದಾಗ ನನಗೆ ಆ ರೀತಿ ಹೇಳಿದೆ ಬಟ್ ನನ್ನ ಒಂದು ವಾಕ್ಯವನ್ನು ಅರ್ಧ ವಾಕ್ಯವನ್ನು ಪ್ರಚಾರ ಮಾಡಿದರು ಇನ್ನೊಂದು ಅರ್ಧ ವಾಕ್ಯ ಇದೆಯಲ್ಲ ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಅದನ್ನು ನಿಮ್ಮಂಥವರು ಅಡಗಿಸಿಟ್ರು ಅಲ್ಲ ಸರ್ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ಪ್ರಮೋದ್ ಮಧ್ವರಾಜ್ರವರು ಕಾಪು ವಿಧಾನಸಭಾ ಕ್ಷೇತ್ರದ
ಮುಂದಿನ ಬಿಜೆಪಿ ಅಭ್ಯರ್ಥಿಯಂತೆ. ನಿಮಗೆ ಯಾರು ಹೇಳಿದ್ರು? ಕೆಲವು ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ನನಗೆ ಯಾರು ಕೂಡ ಅದನ್ನು ಹೇಳಲಿಲ್ಲ. ಈ ಟಾಕ್ಸ್ ಇರುವಂತದ್ದು ನಿಮ್ಮ ಪಕ್ಷದಲ್ಲಿ ಕೆಲವು ಒಂದಿಷ್ಟು ಟಾಕ್ಸ್ ಇದೆ. ನಾನು ಆಗಾಗಲೇ ಒಂದು ಮಾತನ್ನ ಹೇಳಿದ್ದೆ, ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಲ್ಲಿ ನನ್ನ ಅಭಿಮಾನಿಗಳು ಇದ್ದಾರೆ, ನನ್ನ ಬೆಂಬಲಿಗರು ಇದ್ದಾರೆ, ನನ್ನ ಹಿತಶತ್ರುಗಳು ಇದ್ದಾರೆ. ಯಾವುದೇ ಒಂದು ಪಕ್ಷದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ವಿರೋಧಿಗಳು ಇರ್ತಾರೆ, ಪಕ್ಷದೊಳಗೆ ವಿರೋಧಿಗಳು ಇರ್ತಾರೆ, ಬೆಂಬಲಿಗರು ಇರ್ತಾರೆ. ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಎಲ್ಲಿ? ನಿಮ್ಮ ಪಕ್ಷದಲ್ಲಿ ಅಲ್ಲಿ ಹೋಗಿ ನೋಡಿ ಬನ್ನಿ, ಗೊತ್ತಾಗ್ತದಲ್ಲ. ಕೆಲವೊಂದು ಪ್ರಬಲ ವಿಚಾರಗಳು ಈಗ ಕಾರ್ಯಕರ್ತರು, ಬ್ರಹ್ಮಾವರ ಬ್ಲಾಕ್ ಇರ್ಬೋದು, ಉಡುಪಿ ಬ್ಲಾಕ್ನವರು ಕಾರ್ಯಕರ್ತರು, ಕೆಲವು ಬೆರಳೆಣಿಕೆಯ ಲೀಡರ್ಸ್ ಇದಾರಲ್ಲ, ಯಾರು ಭಾಳ ಮಹತ್ವಾಕಾಂಕ್ಷೆ ಇರ್ತದೆ, ತಪ್ಪಿಲ್ಲ. ರಾಜಕೀಯದಲ್ಲಿ ಒಬ್ಬ ಪಂಚಾಯತ್ ಸದಸ್ಯನೂ ಕೂಡ ಮುಂದೆ ನಾನು ಆಗಬೇಕು ಹೀಗಾಗಬೇಕಂತ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಕೆಲವು ಜನ ಇವನೊಬ್ಬ ಅಡ್ಡ ಇದ್ದಾನೆ, ಇವ ಸರಿದು ಹೋದರೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳುವಂಥವ್ರು ನನ್ನ ವಿರುದ್ಧ ಟೀಕೆ ಮಾಡಿದರೆ ನನಗೆ ಅದರ ಬಗ್ಗೆ ಬೇಸರನೂ ಇಲ್ಲ, ನಾನು ಅದನ್ನು ಗಮನಿಸೋದೂ ಇಲ್ಲ. ಸಾಮಾನ್ಯ ಕಾರ್ಯಕರ್ತರು ಇದ್ದಾರಲ್ಲ, ಜನಸಾಮಾನ್ಯರ ಜೊತೆಗಿರ್ತಕ್ಕಂಥ ಕಾರ್ಯಕರ್ತರು, ಅವರು ಹೆಚ್ಚಿನ ಅಂಶ ನನಗೆ ವಿರೋಧವಾಗಿಲ್ಲ. ಯಾಕಂದರೆ ನಾನು ಎಲ್ಲ ಮೀಟಿಂಗಿಗೆ ಹೋಗ್ತೇನೆ, ಪಕ್ಷದ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಬ್ಲಾಕ್ ಮೀಟಿಂಗ್ ಹೋಗ್ತೇನೆ, ಮನೆ ಗ್ರಾಮ ಪಂಚಾಯತಿ ಇಲೆಕ್ಷನಿಗೆ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ವಿರೋಧ ಇದ್ರೆ ಅಲ್ಲಿ ಕಾಣಬೇಕಲ್ಲ. ಅಲ್ಲಿ ಕಾಮನ್ ಆಗಿ ಬರುವಂತಹ ಒಂದು ಟಾಕ್, ಪಬ್ಲಿಕ್ ಟಾಕ್, ನಿಮ್ಮ ಹಿತೇಶಿಗಳೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅಕಸ್ಮಾತ್ ಆಗಿ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿ ಕೊಟ್ಟಂತ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸ್ತಾ ಇದ್ದಾರೆ, ಈಗ ಎಲ್ಲಿರ್ತಿದ್ರು ಅವರು, ಅದನ್ನ ಕಳೆದುಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈಗ. ಈಗ ನಾನು ನೀವು ಅದನ್ನು ಪ್ರಸ್ತಾಪ ಮಾಡಿದ್ರಿ, ಅದು ರೆಕಾರ್ಡ್ ಆಗಿದೆಯಲ್ಲೋ ಗೊತ್ತಿಲ್ಲ. 2013 ನಾನು ಎಮ್ ಎಲ್ ಎ ಆದೆ. 2015 ನನ್ನನ್ನು ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಮಿನಿಸ್ಟರ್ ಆಫ್ ಸ್ಟೇಟ್ ರ್ಯಾಂಕ್. 2016 ನನಗೆ ಸಹಾಯಕ ಮಂತ್ರಿ ಮೀನುಗಾರಿಕೆ, ಕ್ರೀಡಾ ಮತ್ತು ಯುವ ಸಬಲೀಕರಣ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ತಾರೆ. 2017 ನನ್ನನ್ನು ಕ್ಯಾಬಿನೆಟ್ ಮಂತ್ರಿ ಮಾಡ್ತಾರೆ. ಅಂದರೆ ಒಬ್ಬ ಎಮ್ ಎಲ್ ಎ ಆಗಿ ಜನರು ಕೊಟ್ಟಂಥ ಒಂದು ಪ್ರಮೋಷನ್, ಅದರ ನಂತರ ನನಗೆ 3 ಪ್ರಮೋಷನ್ ಸಿಕ್ತು, ಪಾರ್ಲಿಮೆಂಟ್ ಸೆಕ್ರೆಟರಿ, ಮಿನಿಸ್ಟರ್ ಆಫ್ ಸ್ಟೇಟ್, ಕ್ಯಾಬಿನೆಟ್. ಯಾರಾದರೂ ಇದ್ದಾರಾ ಒಂದು ಅವಧಿಯಲ್ಲಿ, ಪ್ರಥಮ ಅವಧಿಯಲ್ಲೇ 3 ಪ್ರಮೋಷನ್? 5 ಸಲ 6 ಸಲ ಎಮ್ ಎಲ್ ಎ ಆಗಿ ಮಂತ್ರಿ ಆಗದವರು ಇದ್ದಾರೆ, ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿ 3 ನನಗೆ ಪೋಸ್ಟ್ ಕೊಟ್ಟಂಥ ನನ್ನ ಪಕ್ಷ, ನನ್ನ ಮುಖ್ಯಮಂತ್ರಿಗಳು, ಅವರನ್ನು ನಾನು ಬಿಟ್ಟು ಬಿ ಜೆ ಪಿಯಲ್ಲಿ ಕರೆದ್ರು ಅಂತ ನಾನು ಬಿ ಜೆ ಪಿಗೆ ಹೋದರೆ ನನಗಿಂತ ದೊಡ್ಡ ಸ್ವಾರ್ಥಿ, ನನಗಿಂತ ದೊಡ್ಡ ಏನು ದ್ರೋಹಿ ಬೇರೆ ಯಾರಿರ್ಲಿಕ್ಕೆ ಸಾಧ್ಯ? ಋಣ ಅನ್ನುವಂಥದ್ದು ಇದೆ, ಆ ಋಣಕ್ಕೋಸ್ಕರ. ಇದು ಕಾಂಗ್ರೆಸ್ ಪಕ್ಷದ್ದು ಅಥವಾ ನಾಯಕರದ್ದು ಋಣ? ಪಕ್ಷದ್ದು ಮತ್ತು ನಾಯಕರು. ಈಗ ಸಿದ್ದರಾಮಯ್ಯ ನನಗೆ ಮಂತ್ರಿ ಮಾಡಿದರು, ಪಾರ್ಲಿಮೆಂಟ್ ಸೆಕ್ರೆಟರಿ ಮಾಡಿದರು ಅಂದರೆ ದಟ್ ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಶುಡ್ ಕಮ್ ಫ್ರಮ್ ದ ಪಾರ್ಟಿ. ಪಕ್ಷ ಒಪ್ಪಿಗೆ ಕೊಟ್ಟರೆ ಮಾತ್ರ ಅಲ್ಲ ಮುಖ್ಯಮಂತ್ರಿಗೆ ಮಂತ್ರಿ ಮಾಡಲಿಕ್ಕೆ ಆಗೋದು. ಪರಮಾಧಿಕಾರ ಅಂತಿದ್ರೂ ಕೂಡ ವಿದೌಟ್ ದ ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಆಫ್ ದ ಪಾರ್ಟಿ ನೋ ಚೀಫ್ ಮಿನಿಸ್ಟರ್ ಕ್ಯಾನ್ ಅಪಾಯಿಂಟ್ ಅ ಮಿನಿಸ್ಟರ್. ಸೊ ಹಾಗಾಗಿ ನನಗೆ ಬೇಕಿದ್ರೆ ಪ್ರಧಾನಮಂತ್ರಿಯೇ ಮಾಡ್ತೇವೆ ಅಂತ ಹೇಳಿದರೂ ಕೂಡ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮಂತ್ರಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಸೇರಿದೆ ಅಂತಾದರೆ ಏನಾಗ್ತಿತ್ತು ಪರಿಸ್ಥಿತಿ? ಇವನಿಗೆ ನಾವು ಇಷ್ಟೆಲ್ಲ ಕೊಟ್ವಿ, ಇಷ್ಟೆಲ್ಲ ಮಾಡಿದ್ವಿ, ನನ್ನ ಬಗ್ಗೆ ಯಾವ ಹಾಗಾಗಿ ನನಗೆ ನೀವು ಪಶ್ಚಾತ್ತಾಪ ಆಗ್ತಿದ್ಯಾ ಅಂತ ಕೇಳಿದ್ರಲ್ಲ, 1 ಪಶ್ಚಾತ್ತಾಪ ಇಲ್ಲ. ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ನನಗೆ ಜನರು ಸೋಲಿಸಿದ್ರು ತೊಂದರೆ ಇಲ್ಲ, ಅಧಿಕಾರ ಕಳ್ಕೊಂಡ್ರೂ ತೊಂದರೆ ಇಲ್ಲ. ನಾನು ಆ ದಿವಸ ತೆಗೆದುಕೊಂಡ ತೀರ್ಮಾನ 100 ಸರಿ ಇದೆ ಅಂತ ನನಗೆ ಇವತ್ತಿಗೂ ಕೂಡ ಭಾವನೆ. ಎಸ್, ಸಾಕಷ್ಟು ವಿಚಾರಗಳ ಕುರಿತು ಪ್ರಮೋದ್ ಮಧ್ವರಾಜ್ ರವರು ನಮ್ಮೊಂದಿಗೆ ಉತ್ತರವನ್ನು ಹಂಚಿಕೊಂಡಿದ್ದಾರೆ. ಇನ್ನೂ ಬಹಳಷ್ಟು ಪ್ರಶ್ನೆಗಳಿದೆ, ಬಹಳಷ್ಟು ವಿವಾದಗಳು ಕೂಡ ಇದೆ. ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕು. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ. ಎದುರೇಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತಾಗಿ ಅವರ ಹತ್ರ ಮಾತನಾಡ್ತಾ ಇದ್ವಿ. ಇನ್ನು ಸಾಕಷ್ಟು ವಿಚಾರಗಳು ಬಾಕಿ ಇದೆ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿಷನ್ 2023 ಯಾವ ರೀತಿ ಇದೆ?
ನೋಡಿ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಭವಿಷ್ಯದಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನು ಮೇ ತಿಂಗಳು ದಾಟಿದ ಮೇಲೆ ಚುನಾವಣೆಗೆ 2 ವರ್ಷ ಮಾತ್ರ ಬಾಕಿ ಉಳಿದಿದೆ ಸೋ ಯಾರಾದರೂ ಚುನಾವಣೆಗೆ ನಿಲ್ಲಬೇಕು ಅಂತ ಮನಸಿದ್ರೆ ಕನಿಷ್ಠ 2 ವರ್ಷ ಅವರ ಕೆಲಸ ಮಾಡಲೇಬೇಕಾಗುತ್ತದೆ ಚುನಾವಣೆಯ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಅಂದ್ರೆ ಜನರನ್ನು ಸಂಪರ್ಕ ಮಾಡೋದು ಯುವಕರನ್ನು ಸಂಪರ್ಕ ಮಾಡೋದು ಬೂತ್ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಮಾಡೋದು ಇದೆಲ್ಲ ಮಾಡದೆ ಚುನಾವಣೆ ಇನ್ನು ಮುಂದಕ್ಕೆ ಎತ್ತಿಸಲೇಕಾಗುವುದಿಲ್ಲ ಚುನಾವಣೆಗೆ ಸಂಘಟನೆ ಬಹಳ ಮುಖ್ಯ ಕಾಂಗ್ರೆಸ್ ಪಕ್ಷದ ಒಂದು ದೌರ್ಬಲ್ಯ ಅಂದ್ರೆ ಇಡಿ ದೇಶದಲ್ಲಿ ನಾವು ಸಂಘಟನೆಯ ಕಡೆಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷದವರು ಸಂಘಟನೆ ಮತ್ತು ಚುನಾವಣೆಗೆ ಬಹಳಷ್ಟು ಗಮನ ಕೊಡ್ತಾರೆ ಅವರಿಗೆ ಚುನಾವಣೆಯ ದೃಷ್ಟಿ ಸಂಘಟನೆಯ ದೃಷ್ಟಿ ಮತ್ತೆ ಎಲ್ಲ ಉಳಿದದ್ದು ನಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಜನರ ಸೇವೆಯೇ ದೃಷ್ಟಿ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತಲೇ ದೃಷ್ಟಿ ಸೋ ನಮ್ಮ ಪ್ರಯಾರಿಟೀಸ್ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಯಾರಿಟೀಸ್ ಬಹಳ ಬೇರೆ ಬೇರೆ ಇದೆ ಮತ್ತೆ ಅವರು ಚುನಾವಣೆ ಗೆಲ್ಲಬೇಕಾದ್ರೆ ಯಾವುದೇ ರೀತಿಯ ಅಪಪ್ರಚಾರ ಸುಳ್ಳು ಪ್ರಚಾರ ಪ್ರಚೋದನೆ ಮಾಡುವಂತದ್ದು ಏನಾದರೂ ಮಾಡಿ ಎಂಡ್ ರಿಸಲ್ಟ್ ಇಸ್ ಚುನಾವಣೆ ಗೆಲ್ಲೋದು ನಾವು ಕಾಂಗ್ರೆಸ್ನವರು ಆ ರೀತಿಯೆಲ್ಲ ಸುಳ್ಳನ್ನು ಹೇಳೋದು ಬಹಳ ಕಡಿಮೆ ನಾವು ಸತ್ಯವನ್ನೇ ಸರಿಯಾಗಿ ಹೇಳೋದಿಲ್ಲ ನಾವು ಸತ್ಯವನ್ನೇ ಮಾಡ್ತೇವೆ ಏನು ಮಾಡಿದಿರೋ ಅದನ್ನ ಸರಿಯಾಗಿ ಅದನ್ನು ಪ್ರಚಾರ ಮಾಡೋದಿಲ್ಲ ಈಗ ಕಾಂಗ್ರೆಸ್ನವರು ಇಷ್ಟು ಕೆಲಸ ಮಾಡಿದ್ರೆ ನಾವು ಇಷ್ಟು ಪ್ರಚಾರವನ್ನು ಪಡೆಯೋದಿಲ್ಲ ಬಿಜೆಪಿ ಅವರು ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ಪ್ರಚಾರವನ್ನು ಪಡೆಯುತ್ತಾರೆ ಸೋ ಸಮ್ವೇರ್ ಡೌನ್ ದ ಲೈನ್ ಕಾಂಗ್ರೆಸ್ಗೂ ಬಿಜೆಪಿಗೂ ಇರತಕ್ಕಂತ ವ್ಯತ್ಯಾಸ ನಾವು ಸಂಘಟನೆಯ ಕಡೆಗೆ ಮತ್ತು ಮಾರ್ಕೆಟಿಂಗ್ ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಪ್ರಚಾರವನ್ನ ಪ್ರಚಾರ ಮತ್ತು ಬೂತ್ ಮ್ಯಾನೇಜ್ಮೆಂಟ್ ಇದರಲ್ಲಿ ನಾವು ಸ್ವಲ್ಪ ಹಿಂದಿದ್ದೇವೆ ಎಸ್ ಸರ್ ನಿಮ್ಮ ಪಕ್ಷದಲ್ಲಿರುವಂತಹ ಒಂದು ಟಾಕ್ಸ್ 2023 ಚುನಾವಣೆಗೆ ಕಾಪು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಅನ್ನುವಂಥ ಒಂದು ವಿಚಾರ ಇದಕ್ಕೆ ಸ್ಪಷ್ಟನೆಯನ್ನು ನೀಡೋದಾದರೆ ಯಾವ ರೀತಿ ನೀಡ್ತೀರಾ ಈಗ ನಾನು ಕಾಪು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತಾದರೆ ಒಂದ ನಾನು ಹೇಳಬೇಕು ಇಲ್ದಿರೆ ಬಿಜೆಪಿಯಲ್ಲಿ ಯಾರಾದರೂ ಹೇಳಬೇಕು ಕಾರ್ಯಕರ್ತರಲ್ಲಿ ಗೊಂದಲ ಇದೆ ನನ್ನ ಬಾಯಲ್ಲೂ ಬಾರದೆ ಬಿಜೆಪಿಯವರ ಯಾರಲ್ಲೂ ಬಾಯಲ್ಲೂ ಬಾರದೆ ಯಾಕೆ ಸುಮ್ಮನೆ ಯಾರೋ ಸೃಷ್ಟಿ ಮಾಡಿದ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಕು ಖಂಡಿತವಾಗಿಯೂ ಹಾಗಾದ್ರೆ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿಗೆ ಹೋಗೋದಿಲ್ಲ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆಯೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಅವರೇ ಹೇಳ್ತಾರೆ ಈಗ ನಾನು ಹೇಳಿದ್ದೇನು ಸುಳ್ಳು ಸುದ್ದಿಗಳನ್ನು ಯಾಕೆ ನಂಬಬೇಕು ಅಂತ ಹೇಳಿದ್ದು ನಾನು ನಿಮ್ಮ ಪ್ರಶ್ನೆಗೆ ಸರ್ ಅಡ್ಡಗೋಡೆಯಲ್ಲಿ ದೀಪ ಇಡುವಂಥ ಒಂದು ಅಡ್ಡ ನಿಮಗೆ ಅಡ್ಡಗೋಡೆ ಕಾಣ್ಬೋದು ನನಗೆ ಅದು ದೀಪ ಒಂದು ಟೇಬಲ್ ಮೇಲೆ ಇಟ್ಟಾಗಿ ಕಾಣ್ತದೆ ಅವರಿಗೆ ಈಗ ನಾನು ಹೇಳ್ತಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ ನಾನು ಬಿಜೆಪಿಗೆ ಸೇರ್ತೇನೆ ಎಂತಕ್ಕಂಥ ಪ್ರಚಾರ ಇವತ್ತು ನಿನ್ನೆದ್ದಲ್ಲ ಇದು ಸುಮಾರೊಂದು 20 ವರ್ಷಗಳಿಂದ 2004 ಶುರು ಆಗಿದೆ ಅದಕ್ಕಿಂತ ಮೊದಲೇ ಹೇಳ್ಬೋದು ಯಾಕಂದರೆ ಒಂದು ನನ್ನದೊಂದು ಇದೇನಿದ್ರೆ ಅಂದರೆ ನಾನು ಇನ್ನೊಬ್ಬರನ್ನು ಹರ್ಟ್ ಮಾಡೋದಿಲ್ಲ ಈಗ ಉದಾಹರಣೆಗೆ ನಳಿನ್ ಕುಮಾರ್ ಕಟೀಲ್ ಮೊನ್ನೆ ಉಚ್ಚಿಲದಲ್ಲಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದರು ತಮಾಷೆಯಾಗಿ ಹೇಳಿದರು ಪ್ರಮೋದ್ ಮಧುರಾಜ್ ಬಿಜೆಪಿಗೆ ಬಂದರೆ ಒಳ್ಳೆಯದು ಅಂತ ತಮಾಷೆಗಾಗಿ ಭಾಷಣದಲ್ಲಿ ನಾನು ಆ ಅಲ್ಲೇ ಭಾಷಣದಲ್ಲಿ ಅವರಿಗೆ ತಿರುಗೇಟು ಕೊಟ್ಟರೆ ಅದು ಎಲ್ಲಾದರೂ ಕೆಲವರ ಮನಸ್ಸಿಗೆ ನೋವಾಗಬಹುದು ಎಂಬತಕ್ಕಂಥ ದೃಷ್ಟಿಯಿಂದ ನಾನು ನನ್ನ ಸ್ವಭಾವತಃ ಹಾಗೆ ನಾನು ಯಾರಿಗೂ ಕೂಡ ಮನಸ್ಸನ್ನು ನೋಯಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡುವುದಿಲ್ಲ ಸೊ ಒಂದು ರೀತಿಯಲ್ಲಿ ನಾನು ಕಠೋರವಾಗಿ ಪ್ರತಿಕ್ರಿಯೆ ಕೊಡದಿರುವುದರಿಂದ ಇದು ಪುನಃ ಪುನಃ ಪುಟಿದೇಳ್ತದೆ ಅಂತ ನನಗೆ ಅನಿಸ್ತದೆ ಸೊ ಯಾರೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ನನ್ನನ್ನು ಸಂಪರ್ಕ ಮಾಡಿಲ್ಲ ನಾನು ಕೂಡ ಯಾರನ್ನು ಬಿಜೆಪಿಯಲ್ಲಿ ಸಂಪರ್ಕ ಮಾಡಿಲ್ಲ ಸೊ ಇದು ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ ಸೊ ಇದರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ಎಸ್ ಸರ್ ನಮ್ಮ ಪ್ರಶ್ನೆ ಇರುವಂಥದ್ದು ಬಿಜೆಪಿಗೆ ಸೇರ್ಪಡೆ ಆಗ್ತಾರ ಅವಕಾಶ ಸಿಕ್ಕಿದ್ರು ನಾನು ಹೇಳಿದೆ ಅಲ್ಲ ಯಾರು ಕೂಡ ನನ್ನನ್ನು ಮುಂದಿನ ದಿವಸಗಳಲ್ಲಿ ಅವಕಾಶ ಬಂದರೆ ನೋಡಿ ಮುಂದಿನ ದಿವಸದ್ದು ಆ ದಿವಸದ್ದು ಇನ್ನೊಂದು ದಿವಸದ್ದು ಅದೆಲ್ಲ ಇವತ್ತು ಯಾಕೆ ಈಗ ನಿಮ್ಮ ಉಳ್ಳಾಳದ್ದು ನದಿಯಲ್ಲಿ ಉಂಟು ಇದು ಉಳ್ಳಾಳ ಯಾವ ನದಿ ಅದು ನೇತ್ರಾವತಿ ನದಿಯ ಆ ಸೇತುವೆಯನ್ನು ಎಲ್ಲಿ ದಾಟಬೇಕು
ಇಲ್ಲಿ ಉಳ್ಳಾಳದಲ್ಲೇ ದಾಟಬೇಕು, ತೊಕ್ಕೊಟ್ಟು ತೊಕ್ಕೊಟ್ಟಿನಲ್ಲಿ ದಾಟಬೇಕು, ಮಂಗಳೂರಿನಲ್ಲಿ ಕೂತ್ಕೊಂಡು ಅದನ್ನು ದಾಟ್ಲಿಕ್ಕೆ ಆಗ್ತದಾ? ಈಗ ನಾವು ಮಂಗಳೂರಿನಲ್ಲಿ ಇದ್ದೇವೆ. ಅಲ್ಲ ಸರ್, ಅಂದ್ರೆ ಇಂಥದೊಂದು ಪರಿಸ್ಥಿತಿ ಬಂದರೆ ಪ್ರಮೋದ್ ಮಧ್ವರಾಜ್ರವರು ಯಾವ ರೀತಿ ತಯಾರಾಗಿರ್ತಾರೆ? ಈಗ ನನಗೆ 2018ರಲ್ಲಿ ನಾನು ಮಂತ್ರಿ ಆಗಿದ್ದಾಗ ಆಹ್ವಾನ ಇತ್ತು ಬಿಜೆಪಿಯಲ್ಲಿ, ಬಟ್ ನಾನು ಅದನ್ನು ನಯವಾಗಿ ಇದನ್ನೇ ಹೇಳಿದೆ. ನಾನು ಕಾಂಗ್ರೆಸ್ ಪಕ್ಷ ನನಗೆ ಇಷ್ಟೆಲ್ಲ ಅವಕಾಶ ಕೊಟ್ಟು ಏನೋ ಅಧಿಕಾರ ಸಿಗ್ತದೆ, ಅವಕಾಶ ಸಿಗ್ತದೆ, ಗೆಲ್ಲಕ್ಕೆ ಸುಲಭ ಆಗುತ್ತೆ ಅಂತ ನಾನು ಕಾಂಗ್ರೆಸ್ಸಿಗೆ ದ್ರೋಹ ಮಾಡಿ ಬರುವುದು ಸಮಂಜಸ ಅಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಯಾರೋ ಕೆಲ ಮೀಡಿಯೇಟರ್ಸ್, ಯಾರು ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ, ಮೀಡಿಯೇಟರ್ಸ್ ನಮ್ಮ ಕಾಮನ್ ಫ್ರೆಂಡ್ಸ್ನ ಮೂಲಕ ಬಂದಿತ್ತು. ಸೊ ಆವಾಗ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಅಲ್ವಾ, ಇವತ್ತೆಲ್ಲರೂ ಅಧಿಕಾರದಿಂದ ಓಡುವಾಗ ನಾವು ಅಧಿಕಾರ ಅನುಭವಿಸಿ ಆ ಕ್ಷಣದಲ್ಲಿ ಆ ರೀತಿ ಮಾಡುವುದು ಸರಿಯಲ್ಲ ಎಂದು ನನ್ನ ಮನಸಾಕ್ಷಿ ಹೇಳ್ತಾ ಇದೆ. ಹಾಗಾದರೆ ಬಿಜೆಪಿಗೆ ಹೋಗೋದಿಲ್ಲ? ಹೋಗೋದಿಲ್ಲ ಅಂತ ಆವಾಗ ಹೇಳಿದ್ದೆ. ಇನ್ನು ಮುಂದಕ್ಕೆ 2023ಕ್ಕೆ ಹೋಗೋದಿಲ್ಲ, ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡ್ತಾರೆ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದವರೇ ಜಾಸ್ತಿ ಇದ್ದಾರೆ, ಇನ್ನು ಬಾಕಿ ಪಕ್ಷದವರು ಸರ್ ಒಂದು ಉತ್ತರ ಹೋಗ್ತೇನೆ ಹೋಗೋದಿಲ್ಲ ಅನ್ನೋದನ್ನ ಪ್ರಮೋದ್ ಮಧ್ವರಾಜ್ ಅವರು ಎಲ್ಲೂ ಹೇಳೋದಿಲ್ಲ. ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆಯೇ ಮಾತನಾಡ್ತಾರೆ ಅವರು. ಒಂದು ನಿಮಿಷ, ಈಗ ನೀವು ಪ್ರಶ್ನೆ ಕೇಳುವವರಿಗೂ ಒಂದು ಪ್ರಾಕ್ಟಿಕಲ್ ಎಬಿಲಿಟಿ ಅಂತ ಬೇಕಲ್ಲ. ಈಗ ನಾನು ನಿಮ್ಮ ಹತ್ರ ಒಂದು ನಿಮಿಷ, ನಾವು ನೀವೀಗ ಚಾನೆಲ್ 9 ಅಲ್ಲಿ ಇದ್ದೀರಿ, ನೀವಿನ್ನು ಒಂದು ನಿಮಿಷ, ನಾನು ನೀವು ಸ್ಪಂದನ ಟಿವಿಗೆ ಸೇರ್ತೀರಾ ಅಂತ ನಮ್ಮ ನಿಮ್ಮ ಹತ್ರ ಕೇಳಿದರೆ ಅದು ಸರಿ ಆಗ್ತದಾ? ನೀವು ಸ್ಪಂದನ ಟಿವಿಗೆ ಸೇರ್ತಿರೋ ಬಿಡ್ತಿರೋ ಹೋಗ್ತಿರೋ, ಈಗ ನನಗೆ ಅದನ್ನು ಪ್ರಶ್ನೆ ಯಾಕೆ ಮಾಡಬೇಕು? ನಾನು ನನಗೆ ಅಪ್ರಸ್ತುತ. ಸೊ ನೀವು ಕೂಡ, ನಾನೀಗ ಕಾಂಗ್ರೆಸ್ನಲ್ಲಿದ್ದೇನೆ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ನನಗೂ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ ಮೇಲೆ ಪುನಃ ಅದೇ ಪ್ರಶ್ನೆಯನ್ನು ಚರ್ವಿತ ಚರಣ ಮಾಡೋದು ಸರಿಯಲ್ಲ ಅಂತ ಕಟುವಾಗಿ ಎಲ್ಲೂ ಪ್ರಮೋದ್ ಮಧ್ವರಾಜ್ ಅವರು ಇದುವರೆಗೂ ಹೇಳಿಲ್ಲ. ನಾನು ಹೇಳಿದೆ, ಸ್ವಭಾವತಃ ಐ ಆಮ್ ವೆರಿ ಸಾಫ್ಟ್ ಹಾರ್ಟೆಡ್, ಐ ಆಮ್ ಅ ವೆರಿ ಸಾಫ್ಟ್ ಪರ್ಸನ್, ನಾನು ಮೃದು ಸ್ವಭಾವದವ ಮತ್ತು ಮೃದು ಭಾಷಿ, ಎಲ್ಲೂ ಕಠಿಣವಾಗಿ ಆ ರೀತಿ ಈ ರೀತಿ ಅಂತ ಪೆಟ್ಟೊಂದು ತುಂಡೆರಳಾಗುವಾಗಿ ನಾನು ಮಾತಾಡಿ ಗೊತ್ತೇ ಇಲ್ಲ ನನಗೆ. ಎಸ್ ಸರ್, ಇನ್ನು ನಿಮ್ಮ ಬೂತ್ ಮಟ್ಟದ ಸ್ವಯಂ ಸೇವಕರು ಏನು ಮಾಡ್ತಾ ಇದ್ದಾರೆ? ಈ ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ನಾನು ಸ್ವಯಂ ಸೇವಕರನ್ನು ನಿಯೋಜನೆ ಮಾಡ್ತೇನೆ, ಅವರ ಮೂಲಕ ಜನರ ಸಮಸ್ಯೆಯನ್ನು ಅವಲೋಕಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದಿರಿ. ವಿಷನ್ 2025 ಅಂಡರ್ ಇದು ಕೂಡ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದು ನೀವು 23 ಕೇಳ್ತಿದ್ರೆ 25 ವಿಷನ್ 25 ನೀವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭ ಮಾತನಾಡಿ. ನಾನು ಪ್ರತಿಯೊಂದು ಬೂತ್ ಮಟ್ಟಕ್ಕೆ ಮೂರು ಸಲ ಹೋಗಿದ್ದೆ, ಅಲ್ಲಿ ಸ್ವಯಂ ಸೇವಕರನ್ನು ಕೂಡ ನಾವು ಆಯ್ಕೆ ಮಾಡಿದ್ವಿ. ಉದ್ದೇಶ ಏನಂದರೆ ನಾನು ಎನಿಸಿದ್ದೆ ನಾನು ಇನ್ನೊಮ್ಮೆ ಗೆದ್ದು ಬರ್ತೀನಿ ಅಂತ. ಇನ್ನೊಮ್ಮೆ ಗೆದ್ದು ಬಂದರೆ ಒಂದೊಂದು ಬೂತ್ನಲ್ಲಿ ಒಂದು 10 ಸ್ವಯಂ ಸೇವಕರಾದರೂ ನಮಗಿರಬೇಕು, ಅಲ್ಲಿಯ ಜನರ ಕಷ್ಟವನ್ನು ನನ್ನ ಹತ್ರ ಹೇಳಿ ಆ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾನು ಮಾಡಿದ್ದೆ. ಆದರೆ ಚುನಾವಣೆಯಲ್ಲಿ ನನಗೆ ಸೋಲಾದ ಮೇಲೆ ಪ್ರಾಯಶಃ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ. ಯಾಕಂದರೆ ಜನರ ಸಮಸ್ಯೆಗಳಿಗೆ ಅನೇಕ, ಈಗ ಆಶ್ರಯ ಮನೆ ಬೇಕಿದ್ದರೆ ಅಥವಾ ಇನ್ನೊಂದು ಯಾವುದು ಸ್ಕೀಮ್ ಬೇಕಿದ್ದರೆ ಅದು ಶಾಸಕರೇ ಕೊಡುವಂಥ ಅಧಿಕಾರ, ಪರಮಾಧಿಕಾರ. ಯಾರೇ ಶಾಸಕರು ಇರಲಿ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ನಾನಿರಲಿ, ಇನ್ನೊಬ್ಬರು ಇರಲಿ, ಸೊ ನಾನೇ MLA ಆಗಿದ್ದರೆ ಜನರು ನನ್ನ ಹತ್ತಿರ ಬಂದಾಗ ಆ ಕೆಲಸವನ್ನು ಮಾಡಿಸಿಕೊಡ್ಬೇಕು. ಈಗ ನಾನು ಅಧಿಕಾರ ಇಲ್ಲದೆ ಹೋದರೆ ಜನರು ನನ್ನನ್ನು ಸಂಪರ್ಕ ಮಾಡಿದರೆ ಅದು ಶಾಸಕರ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದರಿಂದ ನಾನು ಅದನ್ನು ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದರೆ ಒಂದು ವೈಫಲ್ಯವೂ ಆಗುತ್ತೆ, ಮತ್ತದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಅದನ್ನು ಬಿಟ್ಟಿದ್ದೆ. ಅಂದರೆ ಈ ಬಾರಿಯ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ ನಿಮಗೆ ಖುಷಿಯನ್ನು ತಂದಿದೆಯಾ? 154 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಾಣಿಸ್ತಾನೆ ಇಲ್ಲ, ಆ ಒಂದು ಸೀಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲ, ಹಾಗೇನಿಲ್ಲ. ನಾವು ಬಹುತೇಕ ಎಲ್ಲ ಕಡೆಯಲ್ಲಿ ಅಭ್ಯರ್ಥಿ ಹಾಕಿದ್ದೇವೆ. BJP ಅವರು ಎಲ್ಲೋ 4-5 ಅವಿರೋಧ ಆಯ್ಕೆ ಆಗಿದ್ದಾರೆ, ನಾವು 1 ಆಯ್ಕೆ ಆಗಿದ್ದೇವೆ. ಅದು ಬಿಟ್ಟರೆ ಸುಮಾರು 351 ಕಡೆ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ, ಅದರಲ್ಲಿ ಸುಮಾರು 100 ಜನ 100-120 ಜನ ಗೆದ್ದು ಬಂದಿದ್ದಾರೆ. ಸೊ ಅಬೌಟ್ 35% ನಮ್ಮವರು ಗೆದ್ದು ಬಂದಿದ್ದಾರೆ, ಮತ್ತು ಎಲ್ಲ ಕಡೆಯಲ್ಲಿ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿದ್ದೇವೆ. ಅಲ್ಲ ಸರ್, ನೀವು ಮಾಡಿದಂಥ ಕೆಲಸಕ್ಕೆ, ನೀವು ಕೊಟ್ಟಂಥ ಅಭಿವೃದ್ಧಿಗೆ ಈ ಒಂದು ಫಲಿತಾಂಶ ಅನ್ನುವಂಥದ್ದು ನಿಮಗೆ ಖುಷಿ ತಂದಿದೆಯಾ? ನೋಡಿ, ಫಲಿತಾಂಶದಿಂದ ನಾನು ಖುಷಿಯೂ ಪಡೋದಿಲ್ಲ,
ದುಃಖನೂ ಪಡೋದಿಲ್ಲ ಅಂತ ನಿಮಗೆ ಹೇಳಿದ್ದೇನೆ ನಾನು. ಓಕೆ, ಅಂದ್ರೆ ಈ ಒಂದು ನಿಮ್ಮ ನಾಯಕತ್ವ ಅನ್ನುವಂತದ್ದು ಅಲ್ಲ. ನೋಡಿ, ಜನರು ನನ್ನನ್ನೇ ಸೋಲಿಸಿದ್ದಾರೆ. ನನ್ನನ್ನೇ ಜನರು ಸೋಲಿಸಿದ ಮೇಲೆ ಪಂಚಾಯತಿನ ನಮ್ಮ ಅಭ್ಯರ್ಥಿಗಳನ್ನು ಸೋಲಿಸೋದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಪಂಚಾಯತ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಮಧ್ವರಾಜ್ ಅವರು ಏನು ಕೆಲಸ ಮಾಡಲಿಲ್ಲ, ಅವನ ನಾಯಕತ್ವವನ್ನೇ ವಹಿಸಿಕೊಳ್ಳಲಿಲ್ಲ ಅನ್ನುವಂತ ಒಂದು ಮಾತು. ಇಲ್ಲ ಇಲ್ಲ ಇಲ್ಲ, ನಾನು ಪಂಚಾಯತ್ ಎಲೆಕ್ಷನ್ನಲ್ಲಿ ಎಲ್ಲ ಕಡೆ ಹೋಗಿದ್ದೇನೆ, ಎಲ್ಲ ಅಭ್ಯರ್ಥಿಗಳನ್ನು ಮಾಡಿದ್ದೇನೆ ಮತ್ತು ಅಭ್ಯರ್ಥಿಗಳ ಖರ್ಚು ವೆಚ್ಚಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ. ಅಲ್ಲ ಸರ್, ನಿಮ್ಮ ಹತ್ತಿರದ ಒಂದು ಪ್ರದೇಶದಲ್ಲೂ ಕೂಡ ಬಿಜೆಪಿ ಮೇಲುಗೈಯನ್ನು ಸಾಧಿಸಿರುವಂಥದ್ದು, ತೆಂಕನಿಡಿಯೂರು, ಬಡನಿಡಿಯೂರು, ಅದು ಯಾವುದೇ ಇರಲಿ, ಈಗ ತೆಂಕನಿಡಿಯೂರಿನಲ್ಲಿ ಕೂಡ ನಾವು ಹೆಚ್ಚಿನ ಅಂಶ ಬಿಜೆಪಿ 14 ಸೀಟು, ನಾವು 12 ಸೀಟ್ ಗೆದ್ದಿದ್ದೇವೆ. ಅದು ಇರಲಿ, ನಾನೀಗ ಫಲಿತಾಂಶದ ಬಗ್ಗೆ ಹೋಗುವುದಿಲ್ಲ, ಯಾಕಂದರೆ ಜನರ ತೀರ್ಮಾನ. ನಾನು ಆಗಲೇ ಹೇಳಿದೆ ಅಲ್ಲ, ನಾವು ಮಾಡಿದ ಕೆಲಸ ಒಳ್ಳೆಯದು ಅಂತ ಜನರಿಗೆ ತೀರ್ಮಾನ ಆದಾಗ, ಅನಿವಾರ್ಯವಾಗಿ ಆದಾಗ ನಮಗೆ ಸಹಾಯ ಮಾಡ್ತಾರೆ, ಜನರು ವಾಪಸ್ ಸಹಾಯ ಮಾಡ್ತಾರೆ. 350 ಸೀಟಲ್ಲಿ ಬಿಜೆಪಿಗೆ 200 ಸೀಟ್ ಬಂದಿತ್ತು ನಮಗೆ. ನಾನು ಎಮ್ ಎಲ್ ಇದ್ದಾಗಲೂ ಬಂದದ್ದು 150 ಸೀಟು, ಈ ಸಲ ಇನ್ನೂ ಸ್ವಲ್ಪ ಕಡಿಮೆ ಬಂತು, ಯಾಕಂದರೆ ಬಿ ಜೆ ಪಿಯ ಒಂದು ವಾತಾವರಣ ಇದೆ. ನಾನು ಅದನ್ನು ಹೇಳಿದಲ್ಲ, ನಮ್ಮ ಸಂಘಟನೆ ಬೂತ್ ಮಟ್ಟದಲ್ಲಿ ನಮ್ಮ ಸಂಘಟನೆ ಸುದೃಢವಾಗಿಲ್ಲ ಮತ್ತು ಅಪಪ್ರಚಾರ, ಸುಳ್ಳು ಪ್ರಚಾರ, ರಿಸೋರ್ಸಸ್, ನಾವು 10 ರೂಪಾಯಿ ಖರ್ಚು ಮಾಡಿದರೆ ಬಿ ಜೆ ಪಿಯವರು 100 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಇದೆಲ್ಲ ಒಂದು ಎಲ್ಲೋ ಒಂದು ಕಡೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ವೈಫಲ್ಯವೂ ಇರ್ಬೋದು. ಈಗ ಸಂಘಟನೆ ಮಾಡಬೇಡಿ ಅಂತ ನಮಗೆ ಯಾರು ಹೇಳಲಿಲ್ಲ. ಬೂತ್ ಮಟ್ಟದಲ್ಲಿ ಪಕ್ಷ ಬಲಪಡಿಸಿ ಅಂತ ಬಲಪಡಿಸಬಾರ್ದು ಅಂತ ನಮಗೆ ಯಾರು ಹೇಳಲಿಲ್ಲ. ಸೊ ನಮ್ಮ ವೈಫಲ್ಯವೂ ಇದೆ, ಪಕ್ಷದ ಕಾರ್ಯಕರ್ತರ ವೈಫಲ್ಯವೂ ಇದೆ. ನಾನು ಕಾರ್ಯಕರ್ತರಿಗೆ ಹೇಳಿದ್ದೇನೆ, ನೋಡಿ, ನೀವು ಸರಿಯಾಗಿ ಕೆಲಸ ಮಾಡಿ ಪಕ್ಷವನ್ನು ಬೆಳೆಸಬೇಕಂತ ನೀವು ಮನಸ್ಸು ಮಾಡಿದರೆ ಮಾತ್ರ ಆಗ್ತದೆ. ಒಬ್ಬ ಪ್ರಮೋದ್ ಮಧ್ವರಾಜಿಂದ, ಒಬ್ಬ ವಿನಯ್ ಕುಮಾರ್ ಸೊರಕಿಯಿಂದ, ಒಬ್ಬ ಗೋಪಾಲ್ ಪೂಜಾರಿಯಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಅಂದರೆ ಅವರು ಕೂಡ, ನಾನು ಹೇಳಿದೆ, ವಾರದಲ್ಲಿ 1 ಗಂಟೆ ಕೂಡ ನೀವು ಪಕ್ಷಕ್ಕಾಗಿ ದುಡಿಯದಿದ್ದರೆ ಹೇಗೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ? ಇಷ್ಟೊಂದು ದೊಡ್ಡ ವಿಶಾಲವಾದ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಅಂದರೆ ನಾಯಕತ್ವವನ್ನು ಸಂಘಟನೆಯನ್ನು ಮಾಡ್ಬೋದು, ನೀವೇ ಮಾಡ್ಬೋದು ಅಂತ ವಾತಾವರಣವೂ ಇದೆ. ಇದೆ, ತಳಮಟ್ಟದ ನಾಯಕರೇ ಇಲ್ಲ. ಈ ತಳಮಟ್ಟದ ನಾಯಕರ ಕೊರತೆ ಇದೆ ಅನ್ನೋ? ಇಲ್ಲ ಇಲ್ಲ ಇಲ್ಲ, ನಮ್ಮ ನಾಯಕರು ಭಾಳ ಒಳ್ಳೆಯವರಿದ್ದಾರೆ. ತಳಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕಡೆಯಲ್ಲಿದ್ದಾರೆ. ಯಾವುದೇ ಒಂದು ಬೂತಲ್ಲಿ ಕಾರ್ಯಕರ್ತರು ಇಲ್ಲ ಅಂತ ಇಲ್ಲ. ಬಟ್ ಅವರು ಯಾವ ರೀತಿಯಲ್ಲಿ ಎಷ್ಟು ಏನು ಹುಮ್ಮಸ್ಸಿನಿಂದ ಇರಬೇಕು, ಆ ಹುಮ್ಮಸ್ಸು ಕಾಣ್ತಾ ಇಲ್ಲ. ಸರಿ, ಇನ್ನು ಪಬ್ಲಿಕ್ ಟಾಕ್ಸ್ ಕೆಲವೊಂದಿಷ್ಟು ಬಂದಂಥ ಸಂದರ್ಭ, ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಕೇಳುವಂಥ ಸಂದರ್ಭ, ಪ್ರಮೋದ್ ಮಧ್ವರಾಜ್ರವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ವಿರೋಧಿಸಿದರು ಅವರ ಅಧಿಕಾರದ ಅವಧಿಯಲ್ಲಿ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸೋದಿಲ್ಲ ಪ್ರಮೋದ್ ಮಧ್ವರಾಜ್ರವರು. ಈಗ ಟಿಪ್ಪು ಜಯಂತಿ ಮಾಡಬೇಕು ಅಂತ ಮುಸಲ್ಮಾನರಿಂದ ಅರ್ಜಿ ಬರಲಿಲ್ಲ. ಅಲ್ಲ, ನಿಮ್ಮ ಸರ್ಕಾರದ ಕಾರ್ಯಕ್ರಮ ಕುರಾನ್ನಲ್ಲಿ, ಪವಿತ್ರವಾದ ಕುರಾನ್ನಲ್ಲಿ, ಈಗ ರಂಜಾನ್ ಹಬ್ಬ ನಡೀತಾ ಇದೆ, ರಂಜಾನ್ ಮಾಸ ನಡೀತಾ ಇದೆ. ಅಲ್ಲಾಹ್ ಅಂದರೆ ದೇವರು, ಅಲ್ಲಾಹ್ ಅಂದರೆ ದೇವರು, ದೇವರನ್ನು ಬಿಟ್ಟು ಬೇರೆ ಯಾರನ್ನು ವೈಭವೀಕರಣ ಮಾಡಬಾರ್ದು ಅಂತ ಕುರಾನ್ನಲ್ಲೂ ಸ್ಪಷ್ಟವಾಗಿದೆ. ಕಮ್ರೂಲ್ ಇಸ್ಲಾಂ ಅವರು ನಮ್ಮ ಮಂತ್ರಿಯಾಗಿದ್ದರು, ಪಾಪ ಈಗ ದೈವಾಧೀನರಾಗಿದ್ದಾರೆ. ಅವರು ಮೈನಾರಿಟಿ ಅಫೇರ್ಸ್ ವಕ್ಫ್ ಮಂತ್ರಿ ಇದ್ದಾಗ ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದರು. ಟಿಪ್ಪುವಿನ ಒಳ್ಳೆ ಗುಣಗಳೂ ಇದೆ, ನಮ್ಮ ಶೃಂಗೇರಿ ದೇವಸ್ಥಾನಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ಕೆಟ್ಟದ್ದು ಕೂಡ ಇದೆ, ಯಾಕಂದರೆ ಆಗಿನ ಕಾಲದಲ್ಲಿ ಮಹಾರಾಜರು ಚುನಾವಣೆಯಲ್ಲಿ ಗೆದ್ದು ಬರುವುದಲ್ಲ, ಯುದ್ಧ ಮಾಡಿ ದಾಳಿಯನ್ನು ಮಾಡಿ ಅವರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಬೇಕು. ಸೊ ಆವಾಗ ಯುದ್ಧಕ್ಕೆ ಹೋದಾಗ ಭಾಳ ನಂತರ ಸಾಫ್ಟ್ ಹಾರ್ಟೆಡ್ ಆಗಲಿಕ್ಕೆ ಆಗೋದಿಲ್ಲ, ದೇ ಹ್ಯಾವ್ ಟು ಫೈಟ್. ಸೊ ಫೈಟ್ ಮಾಡಿದಾಗ ಅಲ್ಲಿ ಸಾವು, ನೋವು, ಇದು ದ್ವೇಷ, ವಿನಾಶ ಎಲ್ಲ ಇರುತ್ತೆ. ಸೊ ಟಿಪ್ಪು ಇದ್ದು ಎರಡು ಮುಖನೂ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಅಂಥ ಸಂದರ್ಭದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಬಾಹುಲ್ಯದ ಮಧ್ಯದಲ್ಲಿ ನನಗೆ ಟಿಪ್ಪು ಜಯಂತಿಗೆ 3 ಟಿಪ್ಪು ಜಯಂತಿ ನಡೆದಿರಬೇಕು ನನ್ನ ಅವಧಿಯಲ್ಲಿ, ಅದು ಯಾವುದಕ್ಕೂ ನಾನು ಭಾಗವಹಿಸಲಿಕ್ಕೆ ಅಸಾಧ್ಯವಾಯಿತು. ಅಲ್ಲ ಸರ್, ಈಗಾಗಲೇ ನಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿದಿರಿ, ಪಕ್ಷದ ಋಣ ಅನ್ನುವಂಥದ್ದು ಯಾವ ರೀತಿ ಇದೆ, ಮಂತ್ರಿಗಿರಿಯನ್ನು ಕೊಡುತ್ತೆ, ಕ್ಯಾಬಿನೆಟ್ ಮಿನಿಸ್ಟರ್ ಮಾಡುತ್ತೆ, ಸಚಿವ ಸ್ಥಾನವನ್ನು ಕೊಡುತ್ತೆ, ಇಷ್ಟೆಲ್ಲ ಕೊಟ್ಟಂಥ ಪಕ್ಷದ ಒಂದು ಕಾರ್ಯಕ್ರಮಕ್ಕೆ
ವಿರೋಧವನ್ನು ವ್ಯಕ್ತಪಡಿಸಿದ ಕಾರ್ಯಕ್ರಮ ಅಲ್ಲ ಅದು ಟಿಪ್ಪು ಜಯಂತಿ ಪಕ್ಷದ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಕಾರ್ಯಕ್ರಮ 52 ಜಯಂತಿಗಳಿದೆ ಕನಕ ಜಯಂತಿ ಕೃಷ್ಣ ಜಯಂತಿ ಅಂಬಿಗರ ಚೌಡಯ್ಯ ಜಯಂತಿ ವಾಲ್ಮೀಕಿ ಜಯಂತಿ ಟಿಪ್ಪು ಜಯಂತಿ 52 ನಾನು ಎಂಎಲ್ಎ ಅಥವಾ ಮಂತ್ರಿ ಆಗಿದ್ದಾಗ ಹೆಚ್ಚು ಅಂದ್ರೆ ಒಂದು 5 10 ಜಯಂತಿಗೆ ಹೋಗಿರಬಹುದು ಮತ್ತೆ 40 42 ಕ್ಕೆ ಹೋಗಲಿಕ್ಕೆ ಆಗಲೇ ಇಲ್ಲ ನನಗೆ ಅದರಂತ ನಾನು ಯಾವುದೆಲ್ಲ ಜಯಂತಿಗಳನ್ನು ವ್ಯವಸ್ಥೆ ಮಾಡಿದ್ರು ಸರ್ಕಾರ ನನಗೆ ನನ್ನ ಕಾರ್ಯಬಾಹುಲ್ಯದಿಂದ ಭಾಗವಹಿಸಲಿಕ್ಕೆ ಅಸಾಧ್ಯ ಆದದ್ರಿಂದ ನಾನು ಆ ಜಯಂತಿ ಯಾವ ಮಹಾಪುರುಷರ ಪರವಾಗಿ ಮಾಡ್ತಾರೆ ಅದಕ್ಕೆಲ್ಲ ನಾನು ವಿರೋಧ ಅಂತ ಲೆಕ್ಕ ಹಾಕೋದ ನೀವು ಹಾಗಾದ್ರೆ ನೀವು ಟಿಪ್ಪು ಜಯಂತಿಗೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ನನಗೆ ಭಾಗವಹಿಸಲಿಕ್ಕೆ ಅನಾನುಕೂಲ ಆಗಿದೆ ಅಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾರೋ ಇಲ್ಲವೋ ಪ್ರಮೋದ್ ಮಧ್ವರಾಜ್ ಯಾವುದಕ್ಕೆ ಟಿಪ್ಪು ಜಯಂತಿಗೆ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ ಟಿಪ್ಪು ಜಯಂತಿ ಮಾಡೋದು ಸರಿಯೋ ತಪ್ಪೋ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಮ್ಮದೇ ಸರ್ಕಾರ ಐ ವಾಸ್ ಅ ಪಾರ್ಟ್ ಆಫ್ ದಿ ಕ್ಯಾಬಿನೆಟ್ ನನ್ನ ಸರ್ಕಾರ ನಾನು ಮಂತ್ರಿ ಆಗಿದ್ದಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡಾಗ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದಾಗ ನಾವು ಅದಕ್ಕೆಲ್ಲ ಬಾಧ್ಯರಾಗ್ತೇವೆ ಗೊತ್ತಾಯ್ತಲ್ಲ ಬಟ್ ಆ ಜಯಂತಿಗಳು ಅನೇಕ ಜಯಂತಿಗಳಿಗೆ ನಾನು ಹೋಗಲಿಲ್ಲ ಅದನ್ನ ಯಾಕೆ ನೀವು ಎತ್ತೋದಿಲ್ಲ ಅಲ್ಲ ಒಂದು ಕಾರ್ಯಕ್ರಮದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಹೇಳ್ತಾರೆ ಒಂದು ಚರ್ಚಿನ ಕಾರ್ಯಕ್ರಮದಲ್ಲಿ ಚರ್ಚಿಗಳನ್ನು ಚರ್ಚಿಗಳಿಗೆ ದಾಳಿ ಮಾಡಿರುವಂತ ಟಿಪ್ಪುವಿನ ಜಯಂತಿಗೆ ಆಚರಣೆ ಟಿಪ್ಪುವಿನ ಜಯಂತಿಯ ಒಂದು ಆಚರಣೆಯಲ್ಲಿ ಬಾಗಿ ಆಗದೇ ಇರುವಂತ ರೀತಿ ದೇವರು ನನ್ನನ್ನು ಕಾಪಾಡಿದ್ದಾನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಇದು ವಿರೋಧ ತಾನೇ ಟಿಪ್ಪು ಜಯಂತಿಗೆ ಅದು ಏನಾಯ್ತು ಪೇತ್ರಿ ಚರ್ಚಿನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಾಗ ಅಲ್ಲಿ ಯಾರೋ ಅನೌನ್ಸ್ ಮಾಡುವವರು ಮಾಸ್ಟರ್ ಆಫ್ ಸೆರೆಮನಿ ಅಂತ ಇರ್ತಾರಲ್ಲ ಅವರು ಒಂದು 10-20 ಬಾರಿ ಹೇಳ್ತಿದ್ದಾರೆ ಈ ಇಲ್ಲಿಯ ಹಿಂದಿನ ಚರ್ಚೆಯನ್ನು ಟಿಪ್ಪು ಸುಲ್ತಾನ್ ಧ್ವಂಸ ಮಾಡಿದರು ಸಭೆ ನಾನು ಆ ಸಭೆಗೆ ಮಾಡಿದ ಭಾಷಣ ಸೊ ಅಲ್ಲಿ ಜನರಿಗೆ ಈಗ ಆ ಒಂದು ಕಾರ್ಯಕ್ರಮಕ್ಕೆ ಬಂದ ಜನರಿಗೆ ಇಲ್ಲಿ ಮಾಸ್ಟರ್ ಆಫ್ ಸೆರೆಮನಿ 10 ಸಲ ಟಿಪ್ಪು ನಮ್ಮದು ಚರ್ಚ್ ಧ್ವಂಸ ಮಾಡಿದರೆ ಸೈಕಲಾಜಿಕಲಿ ಹೇಗಿರ್ತದೆ ಸೊ ಆ ಜನರಿಗೆ ನಾನು ಮಾಡಿದ ಭಾಷಣ ಅದು ಹೊರಗಿನ ಜನರಿಗೆ ಮಾಡಿದ ಭಾಷಣ ಅಲ್ಲ ನನಗೆ ಟಿಪ್ಪು ಜಯಂತಿಗೆ ಹೋಗಲಿಕ್ಕೆ ಅನಾನುಕೂಲ ಆಯಿತು ದೇವರೇ ನನ್ನನ್ನು ಅಲ್ಲಿಗೆ ಹೋಗೋದಾಗಿ ನಿಲ್ಲಿಸಿದ್ದಾರೋ ಏನೋ ಅಂತ ಹೇಳಿದೆ ಅಂದರೆ ದಾಳಿ ಮಾಡಿರುವಂಥ ಟಿಪ್ಪುವಿನ ಜಯಂತಿಗೆ ಭಾಗವಹಿಸದಿರುವಂಥ ರೀತಿಯಲ್ಲಿ ದೇವರು ತರೆದಿದ್ದಾನೆ ಅಂತ ಹೇಳಿದಿರಿ ನೀವು ನಾನು ಭಾಗವಹಿಸಬಾರ್ದಾಗಿತ್ತು ಅಥವಾ ಬೇಕಾಗಿತ್ತು ಅಥವಾ ಭಾಗವಹಿಸ್ಲಿಕ್ಕೆ ಅನಾನುಕೂಲ ಅದು ಯಾವುದು ಹೇಳಲಿಲ್ಲ ನನಗೆ ಟಿಪ್ಪು ಜಯಂತಿಗೆ ಭಾಗವಹಿಸ್ಲಿಕ್ಕೆ ನನಗೆ ಅನುಕೂಲ ಆಗಲಿಲ್ಲ ಹೆಚ್ಚಿನ ಅಂಶ ದೇವರ ತಡೆದ್ರೋ ಏನೋ ಅಂತ ಆಸೆ ಪ್ರಮೋದ್ ಮಧ್ವರಾಜರಲ್ಲಿ ಒಬ್ಬ ಸಾಫ್ಟ್ ಹಿಂದುತ್ವವಾದಿ ಇದ್ದಾನೆ ಇದು ಬಿಜೆಪಿಗೆ ಬಹಳ ಅನುಕೂಲವಾಗುತ್ತೆ ಅನ್ನೋ ಹಿಂದುತ್ವ ಯಾರ ಅಪ್ಪನ ಆಸ್ತಿ ಅಲ್ಲ ನಾವು ನಮ್ಮ ಕುಟುಂಬ ನನ್ನ ತಂದೆ ನನ್ನ ತಾಯಿ ನನ್ನ ತಂದೆ ಅನೇಕ ದೇವಸ್ಥಾನಗಳಿಗೆ ಟೈಲ್ಸ್ ಏನು ಹೇಳ್ತಾರೆ ನಮ್ಮ ಟೈಲ್ ಫ್ಯಾಕ್ಟ್ರಿ ಇತ್ತು ಇದು ಉಂಟಲ್ಲ ಮಾಡಿಗೆ ಹಾಕುವಂಥ ಹಂಚು ಎಷ್ಟೋ ದೇವಸ್ಥಾನಗಳು ನಮ್ಮ ತಂದೆ ಕೊಟ್ಟಿದ್ದಾರೆ ಎಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾನು ಸಹಾಯ ಮಾಡಿದ್ದೇನೆ ತಾಯಿ ಸಹಾಯ ಮಾಡಿದ್ದಾರೆ ತಂದೆ ಸಹಾಯ ಮಾಡಿದ್ದಾರೆ ನಾವು ಭಜನ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಸಹಾಯ ಮಾಡಿದಷ್ಟು ಉಡುಪಿಯಲ್ಲಿ ಯಾವ ಬಿ ಜೆ ಪಿಯವನು ಮಾಡಿಲ್ಲ ಗೊತ್ತಾಯ್ತಲ್ಲ ನಾನು ಎಲ್ಲ ಸಮಾಜದ ಜನರಿಗೆ ನಾವು ಎರಡು ಪ್ರಶ್ನೆ ಕೇಳೋದಿಲ್ಲ ಬಂದವರ ಹತ್ರ ನನ್ನ ತಂದೆ ತಾಯಿ ಮತ್ತು ನಾವು ನೀವು ಯಾವ ಜಾತಿ ಅಂತ ಒಂದು ಪ್ರಶ್ನೆ ಕೇಳೋದಿಲ್ಲ ನೀವು ಯಾವ ಪಕ್ಷ ಅಂತ ಕೇಳೋದಿಲ್ಲ ಯಾವುದೇ ಪಕ್ಷದವರು ಬರಲಿ ಯಾವುದೇ ಜಾತಿಯವರು ಬರಲಿ ಯಾವುದೇ ಧರ್ಮದವರು ಬರಲಿ ಅವರ ಕೆಲಸವನ್ನು ಸಾಧ್ಯವಾದಷ್ಟು ಆಗುವುದಿದ್ರೆ ಮಾಡಿಕೊಡ್ತೇವೆ ಓಕೆ ಇನ್ನು ಸುವರ್ಣ ತ್ರಿಭುಜ ಬೋಟ್ ದುರಂತದ ವಿಚಾರವಾಗಿಯೂ ಕೂಡ ದೇಶದ ಸೈನ್ಯವನ್ನು ಸಂದೇಹ ಪಡುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಪ್ರಮೋದ್ ಮಧ್ವರಾಜರವರು INS ಕೊಚ್ಚಿ ಶಿಪ್ಪು ರತ್ನಗಿರಿಯಲ್ಲಿ ಒಂದು ಫಿಶಿಂಗ್ ಬೋಟಿಗೆ ಹೊಡಿತದೆ ಆ ಶಿಪ್ ತಗೊಂಡೋಗಿ ರಿಪೇರ್ ಮಾಡ್ತಾರೆ ಅದೊಂದು ರಿಪೇರ್ ಸುಮಾರು 1 ತಿಂಗಳು ಆಗ್ತದೆ ಆ ಶಿಪ್ಪಿಗೆ ಅದರ ಫೋಟೋ ಕೂಡ ನಾನು ಬಹಿರಂಗಪಡಿಸಿದ್ದೇನೆ ಈ ಬೋಟ್ ಹೇಗೆ ಮುಳುಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಅದೇ ದಿವಸ ಅದೇ ಹೊತ್ತಿಗೆ ನೇವಿಯವರು ಎನ್ಕ್ವೈರಿ ಮಾಡ್ತಾರೆ ಇಲ್ಲಿ ಅದ್ರ ಬೋಟ್ ಆಕ್ಸಿಡೆಂಟ್ ಆಗಿದೆಯಾ ಅಂತ ಬಟ್ ಬೋಟ್ ಆಕ್ಸಿಡೆಂಟ್ ಆಗಿ ಗೊತ್ತಾಗೋದು ಸ್ವಲ್ಪ ದಿವಸದ ನಂತರ ಯಾಕಂದರೆ ಇವರು ವಾಪಸ್ ಬರೋದಿಲ್ಲ ಅಂತ ಗೊತ್ತಾದಾಗ ಸೊ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ INS ಕೊಚ್ಚಿಯೇ ಅದಕ್ಕೆ ಹೊಡೆದಿದೆ ನಮ್ಮ ಬೋಟಿಗೆ ಹೊಡೆದು 7 ಜನ ಸತ್ತಿದ್ದಾರೆ ಅಂತ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಹೇಳ್ತದೆ ಆಯಿತು ಈಗ ನೇವಿಗೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತಾದರೆ BJPಯವರು ನಿಯೋಗ ತಗೊಂಡೋದ್ರಲ್ಲ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಪರಿಹಾರ ಕೊಡಬೇಕಂತ ನೇವಿಗೆ ಇದಕ್ಕೆ ಸಂಬಂಧ ಇಲ್ಲದ್ರೆ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಯಾಕೆ ಹೋಗಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಹತ್ರ 2-3 ಸಲ ಹೋಗ್ತಾರಲ್ಲ ಪರಿಹಾರ ಕೊಡಬೇಕಂತ ಯಾಕೆ ಹೋದರು ಡಿಫೆನ್ಸ್ ಮಿನಿಸ್ಟ್ರಿಗೂ ನಮ್ಮ ಮೀನುಗಾರಿಕಾ ಬೋಟಿಗೇನು ಸಂಬಂಧ ಸಂಬಂಧ ಇತ್ತು ಹಾಗಾದರೆ
ನಾನು ಅದನ್ನು ನೇರವಾಗಿ ಆರೋಪ ಮಾಡಿದ್ದೇನೆ ನೇವಿಯ ಶಿಪ್ಪೆ ಹೊಡೆದದ್ದು ಹಾಗಾಗಿ ಆ ಹೊಡೆದವರಿಗೂ ಶಿಕ್ಷೆ ಆಗಬೇಕು ಮತ್ತೆ ಅವರಿಗೆ ಪರಿಹಾರ ಡಿಫೆನ್ಸ್ ಫೋರ್ಸ್ ಇಂದಲೇ ಕೊಡಬೇಕು ನೇವಿ ಇಂದಲೇ ಕೊಡಿಸಬೇಕು ಅದು ದೇಶ ವಿರೋಧವ ಏಳು ಜನ ಪಾಪ ತೀರಿ ಹೋಗಿದ್ದಾರೆ ನಾನು ಮತ್ತು ಜಿ ಶಂಕರ್ ಮಾತಾಡಿ ಅವರಿಗೆ 11 11 ಲಕ್ಷ ರೂಪಾಯಿ ಪರಿಹಾರ ತಕ್ಷಣ ಮಾಡಿಸಿ ಕೊಟ್ಟಿದ್ವಿ ಆಗ ಕುಮಾರಸ್ವಾಮಿ ಸರ್ಕಾರದಲ್ಲಿ ಈಗಿನ ಬಿಜೆಪಿ ಸರ್ಕಾರದ ಪರಿಹಾರ ಈ ಮೊನ್ನೆ ಮೊನ್ನೆ ಬಂತು ಅದು ಕೇಂದ್ರದಿಂದ ಒಂದು ಪೈಸೆನೂ ಬರಲಿಲ್ಲ ಯಾಕಂದ್ರೆ ಕೇಂದ್ರದವರು ಕೊಟ್ಟ ಕೂಡಲೇ ಅವರು ಮಾಡಿ ತಪ್ಪು ಅಂತ ಒಪ್ಪಿಕೊಂಡಾಗ ಆಗ್ತದಲ್ಲ ಇವರು ಯಾಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ರು ಡಿಫೆನ್ಸ್ ಮಿನಿಸ್ಟ್ರಿಗೆ ಯಾಕೆ ಮನವಿ ಕೊಟ್ರು ಸರ್ ಇನ್ನು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬರುವಂತ ಸಂದರ್ಭ ಪ್ರಮೋದ್ ಮಧ್ವರಾಜ್ ರವರನ್ನ ದುರಂತ ನಾಯಕ ಅಂತ ಕರೀಬೇಕು ಅಥವಾ ಅಸ್ತಿತ್ವವನ್ನ ಕಳೆದುಕೊಂಡಿರುವಂತ ನಾಯಕ ಅಂತ ಕರೀಬೇಕು ನಿಮಗೆ ಏನು ಖುಷಿ ಆಗುತ್ತೆ ಹಾಗೆ ಕರೀರಿ ನಿಮ್ಮ ಉತ್ತರ ಏನು ಸರ್ ಇದಕ್ಕೆ ನೋಡಿ ನಾನು ದೇವರ ಅನುಗ್ರಹದಿಂದ ದೇವರು ಇವತ್ತಿನವರೆಗೆ ನನ್ನನ್ನು ಸಂತೋಷದಲ್ಲಿ ಇಟ್ಟಿದ್ದಾರೆ ನಾನು ಜೀವನದಲ್ಲಿ ಆರ್ಥಿಕ ಕಷ್ಟವನ್ನು ನೋಡಿದ್ದೇನೆ ಆರ್ಥಿಕ ಸುಖವನ್ನು ನೋಡಿದ್ದೇನೆ ಅಧಿಕಾರ ಇಲ್ಲದಂತ ದಿವಸಗಳನ್ನು ನೋಡಿದ್ದೇನೆ ಅಧಿಕಾರದ ದಿವಸವನ್ನು ನೋಡಿದ್ದೇನೆ ನಮಗೆ ಒಳ್ಳೆಯದಾಗುವುದು ಕೆಟ್ಟದಾಗುವುದು ಎಲ್ಲ ದೇವರ ಚಿತ್ತ ಅಂತ ನಾನು ಭಾವಿಸುತ್ತೇನೆ ಸರ್ ಬಹಳಷ್ಟು ಜನರಲ್ಲಿ ಒಂದು ಮಾತಿದೆ ಅಧಿಕಾರದ ಅವಧಿಯಲ್ಲಿ ಪ್ರಮೋದ್ ಮಧ್ವರಾಜ್ ರವರು ಏನು ಮಾಡಿದ್ರು ಅಂತ ಹೇಳೋದಕ್ಕಿಂತಲೂ ಕೂಡ ಏನು ಮಾಡಲಿಲ್ಲ ಅವರು ಅನ್ನುವಂತ ಒಂದು ಪ್ರಶ್ನೆ ಇದೆ ಹೀಗಾದರೂ ಕೂಡ ಸೋಲ್ತಾರೆ ಈ ವಿಚಾರವಾಗಿ ತಾವು ಆತ್ಮ ಅವಲೋಕನವನ್ನು ಮಾಡಿದ್ದೀರಾ ಅಥವಾ ಈ ಒಂದು ಕೊರಗು ತಮ್ಮಲ್ಲಿ ಇದೆಯಾ ನನಗೆ ಇಲ್ಲ ಯಾಕೆಂದ್ರೆ ನನಗೆ ನಷ್ಟ ಆಗಲಿಲ್ಲ ನಾನು ಚುನಾವಣೆಯಲ್ಲಿ ಸೋತು ನನಗೆ ನಷ್ಟ ಆಗಲಿಲ್ಲ ಜನರಿಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಜನರು ವಿಮರ್ಶೆ ಮಾಡಬೇಕು ನನಗೆ ಅಗತ್ಯ ಇಲ್ಲ ಉಡುಪಿ ಭಾಗದಲ್ಲಿ ತಮ್ಮನ್ನ ಕೊಡುಗೈ ದಾನಿ ಅಂತಾನೆ ಹೇಳ್ತಾರೆ ಸಾಕಷ್ಟು ಜನರಿಗೆ ಸೇವೆಯನ್ನ ದಾನವನ್ನ ಮಾಡ್ತಾರೆ ಆದರೆ ಇದನ್ನು ಕೆಲವರು ಮಿಸ್ಯೂಸ್ ಮಾಡ್ತಾರೆ ಅನ್ನುವಂತ ಒಂದು ಮಾತು ಕೂಡ ಇತ್ತು ಇದರ ಬಗ್ಗೆ ಏನು ಹೇಳ್ತಾರೆ ಪ್ರಮೋದ್ ಮಧ್ವರಾಜ್ ಈಗ ನಾನು ಯಾರಿಗೆಲ್ಲ ಸಹಾಯ ಮಾಡಿದ್ದೇನೆ ಒಂದು ಕೂಡ ನಾನು ನೆನಪಿಟ್ಕೊಂಡಿಲ್ಲ ಈಗಲೂ ಜನ ಹೇಳ್ತಾರೆ ಮೊನ್ನೆ ನಾನು ಬೆಂಗಳೂರಿಗೆ ಒಂದು ಹೋಟೆಲ್ಗೆ ಹೋಗಿದ್ದೆ ಊಟಕ್ಕೆ ಅಲ್ಲಿ ಉಡುಪಿಯ ಒಬ್ಬ ಹುಡುಗ ಅಲ್ಲಿ ಕೆಲಸ ಮಾಡುವವರು ಸರ್ ನಮ್ಮ ತಂದೆಯ ಆಪರೇಷನ್ಗೆ ನೀವು ಹೆಲ್ಪ್ ಮಾಡಿದಿರಿ ಅಂತ ಹೇಳಿದರು ಸೊ ಆ ಹುಡುಗ ಯಾರು ಅವರ ತಂದೆ ಯಾರು ನಾನೇ ಕೊಟ್ಟದ್ದು ನನಗೆ ಯಾವುದು ನೆನಪಿಲ್ಲ ಸೊ ಹಾಗಾಗಿ ನಂದು ಹೇಗೆಂದರೆ ನನಗೆ ದೇವರು ಯಾವಾಗ ಶಕ್ತಿ ಕೊಟ್ಟಿದ್ದಾರೆ ಆರ್ಥಿಕ ಶಕ್ತಿ ಆವಾಗ 10 ಜನರಿಗೆ ಸಹಾಯ ಮಾಡಿದ್ದೇನೆ ಒಮ್ಮೆ ನನ್ನ ಕೈಯಿಂದ ದುಡ್ಡು ಹೋಯಿತು ಅಂದರೆ ನಾನು ಅಲ್ಲಿಗೆ ಮರೆತು ಬಿಡ್ತೇನೆ ಅದನ್ನೆಲ್ಲ ನೋಟ್ ಮಾಡಿ ಪುಸ್ತಕದಲ್ಲಿ ಬರೆದು ನೋಡಿ ಆ ದಿವಸ ನಿಮಗೆ ನಾನು ಇಂಥ ಸಹಾಯವನ್ನು ಮಾಡಿದ್ದೇನೆ ಈಗ ನಾನು ಚುನಾವಣೆಗೆ ನಿಂತಿದ್ದೇನೆ ನೀವು ನನಗೆ ಸಹಾಯ ಮಾಡಬೇಕು ಅಂತ ಪತ್ರ ಬರೆಯುವುದು ಅವರಿಗೆ ಹೇಳಿ ಕಳಿಸೋದು ಅದು ಮಾಡೋದಿಲ್ಲ ನನ್ನ ಲೆಕ್ಕದಲ್ಲಿ ನಾವು ಇನ್ನೊಬ್ಬರಿಗೆ ಮಾಡಿದ ಸಹಾಯ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಆದ ಮೇಲೆ ಅಲ್ಲಿಗೆ ಮುಗಿಯಿತು ಸೊ ದೇವರು ಶಕ್ತಿ ಕೊಟ್ಟಾಗ ಕೊಟ್ಟಿದ್ದಾರೆ ದೇವರು ಪರೀಕ್ಷೆನೂ ಮಾಡ್ತಾರೆ ದುಡ್ಡು ಕೊಟ್ಟು ಪರೀಕ್ಷೆ ಮಾಡ್ತಾರೆ ದುಡ್ಡು ಕೊಡದೇ ಕೂಡ ಪರೀಕ್ಷೆ ಮಾಡ್ತಾರೆ ಸೊ ಈಗಲೂ ನನಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮ ವ್ಯವಹಾರ ಎಲ್ಲ ಮೀನುಗಾರಿಕೆ ಎಲ್ಲ ಕುಸಿತ ಆಗಿದೆ 4-5 ವರ್ಷದಿಂದ ವ್ಯವಹಾರ ಎಲ್ಲ ಸರಿ ಇಲ್ಲ ಹಾಗಾಗಿ ಆದಷ್ಟು ಕಡಿಮೆ ಮಾಡಿದ್ದೇನೆ ಇದಕ್ಕೆ ಏನು ಕಾರಣ ಸರ್ ನಿಮ್ಮ ಆರ್ಥಿಕವಾಗಿ ಕುಸಿತವಾಗೋದಕ್ಕೆ ಮೀನುಗಾರಿಕೆ ಸರಿ ಇಲ್ಲಲ್ಲ ಬೇರೆ ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯಾ ಇಲ್ಲೇ ಇಲ್ಲ ರಾಜಕೀಯದಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ ನಾನು ರಾಜಕೀಯದಲ್ಲಿ ದುಡ್ಡು ಮಾಡಲಿಕ್ಕೆ ಇರೋವನಲ್ಲ ನಮ್ದು ಏನಿದ್ರು ಲೀಗಲ್ ಬಿಸ್ನೆಸ್ಸು ಸೊ ಅದರಲ್ಲಿ ಈಗ ಎಲ್ಲರ ಬಿಸ್ನೆಸ್ಸು ಡೌನ್ ಇದೆ ಯಾವ ಬಿಸ್ನೆಸ್ ಒಳ್ಳೆದಿದೆ ನನಗೆ ಗೊತ್ತಿಲ್ಲ ನಮ್ಮದು ಕೂಡ ಡೌನ್ ಇದೆ ನೋಡೋಣ ದೇವರು ಶಕ್ತಿ ಕೊಟ್ಟಾಗ ಸೇವೆ ಮಾಡೋದು ಶಕ್ತಿಯನ್ನು ದೇವರು ವಿಡ್ರಾ ಮಾಡಿದಾಗ ಸುಮ್ಮನೆ ಇರೋದು ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಕೇಳಬೇಕಾಗಿತ್ತು ಅಂತ ನಾನು ಆಗಲಿಂದ ಹೇಳ್ತಾ ಇರುವಂಥ ವಿಚಾರ ಈ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಈಗ ಕೊರೋನಾ ಸಂಕಷ್ಟದಲ್ಲಿ ನಾವಿದ್ದೇವೆ ಜನಸಾಮಾನ್ಯರು ಬಹಳ ತೊಂದರೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಪ್ರಮೋದ್ ಮಧ್ವರಾಜ್ ಅವರು ಧ್ವನಿ ಎತ್ತಬೇಕಿತ್ತು ಇಲ್ಲ ನನಗೆ ಆರ್ಥಿಕವಾಗಿ ಸಮಸ್ಯೆ ಇದೆ ಸೊ ನಾನು ಆರ್ಥಿಕವಾಗಿ ಸಮಸ್ಯೆ ಇದ್ದಾಗ ನನಗೆ ತುಂಬ ಸಾಲ ಇರುವಾಗ ನಾನು ಇನ್ನೊಬ್ಬರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ಬೋದು ಅಷ್ಟೇ ಮಾಡ್ಬೋದು ಬಿಟ್ಟರೆ ಮಿತಿ ಮೀರಿ ನನಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಅದು ದೇವರು ಶಕ್ತಿ ಕೊಟ್ಟರೆ ಇನ್ನು ಮುಂದಕ್ಕೂ ಮಾಡ್ತೇನೆ ಓಕೆ ಇನ್ನು ಪ್ರಮೋದ್ ಮಧ್ವರಾಜ್ ರವರ ಅಭಿಮಾನಿಗಳ ವಿಚಾರಕ್ಕೆ ಬಂದ ಸಂದರ್ಭ ಪ್ರಮೋದ್ ಮಧ್ವರಾಜ್ ರವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ನಾವು ಅವರ ಕಟ್ಟ ಅಭಿಮಾನಿಗಳೇ ಅಂತ ಹೇಳುವಂಥ ಜನರ ಮಧ್ಯೆ ಕೆಲವೊಂದು ಕಡೆ ಇದ್ದರೆ ಇನ್ನು ಕೆಲವು ಜನರು ನಮ್ಮ ಪಕ್ಷದ ಋಣವನ್ನು ಅಡವಿಟ್ಟು ಬೇರೆ ಪಕ್ಷಕ್ಕೆ ಹೋದರು ಬೇರೆ ರಾಜಕೀಯ ಪಕ್ಷಕ್ಕೆ ಹೋದರು ರಾಜಕೀಯವನ್ನು ಮಾಡಿದರು ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಂಡ್ರು ಅಂತ ಹೇಳ್ತಾರೆ ಅಂದರೆ ಇದು ನಾರ್ಮಲ್ ಆಗಿ ಬರುವಂಥ ಕೆಲವೊಂದಿಷ್ಟು ಜನರ ಅಭಿಪ್ರಾಯಗಳು ಇದ್ರ ಬಗ್ಗೆ ಏನು ಹೇಳ್ತೀರಿ ಈಗ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟೇ ಇಲ್ಲ ಸೊ ಅಲ್ಲಿಗೆ ಹೋದರು ಇಲ್ಲಿಗೆ ಹೋದರು ಅಂತ ಆಕ್ಷೇಪ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಂಬರ್ ಒನ್ ನಂಬರ್ ಟೂ ನಾನು ಬೇರೆ ಯಾವುದೋ ಒಂದು ಪಕ್ಷಕ್ಕೆ ಹೋಗ್ತೇನೋ ಇಲ್ಲವೋ ಅದೇನೋ ಪ್ರಸ್ತಾಪನೆ ಇಲ್ಲ ಸೊ ಸುಮ್ಮನೆ ಅದರ ಬಗ್ಗೆ ಚರ್ಚೆ ಯಾಕೆ ಓಕೆ ಸರ್ ಇನ್ನು ಇನ್ನೊಂದೆಡೆ ಪ್ರಮೋದ್ ಮಧ್ವರಾಜ್ರವರು ಒಬ್ಬ ಅಗರ್ಭ ಶ್ರೀಮಂತರು
ಜನರ ಒಂದು ಪಲ್ಸ್ ಅನ್ನುವಂಥದ್ದು ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಫಲರಾದರು ಅನ್ನುವಂಥ ಒಂದು ಮಾತು ಕೂಡ ಇದೆ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ನೀವು ಮನೆ ಮನೆಗೆ ಹೋಗಿದ್ದೀರಲ್ಲೋ ಗೊತ್ತಿಲ್ಲ ಯಾವುದರ ಪಕ್ಷದ ಪರವಾಗಿ, ಒಂದು ವೇಳೆ ನೀವು ಮನೆ ಮನೆಗೆ ಹೋದರೆ 90% ಮನೆಯಲ್ಲಿ ನಾವು ನಿಮಗೇ ಓಟ್ ಹಾಕೋದು ಅಂತ ಹೇಳೋದು ಯಾರು? ಜನಸಾಮಾನ್ಯ. ಬಿ ಜೆ ಪಿಯವರಿಗೂ ಅದೇ, ಕಾಂಗ್ರೆಸ್ನವರಿಗೂ ಅದೇ, ನಿಮಗೆ ಹಾಕುವುದು ಆಯಿತು ಹಾಕ್ತೇವೆ ಅಂತ. ಆಗ ಪಲ್ಸ್ ತುಂಬ ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವಾತಾವರಣ ಗೊತ್ತಾಗ್ತದೆ ಬಿಟ್ಟರೆ ಮತ್ತೆ ಜನರು ಎಲ್ಲ ಪಕ್ಷದವರಿಗೂ ನಾವು ನಿಮಗೆ ಓಟ್ ಹಾಕೋದು ಅಂತ ಹೇಳಿದಾಗ ಪಲ್ಸ್ ತಿಳ್ಕೊಳ್ಳೋದಕ್ಕೆ ಇನ್ನು ಬ್ರಹ್ಮನೇ ಬರಬೇಕು. ಓಕೆ, ಇನ್ನು ಜೆ ಡಿ ಎಸ್ ಅನ್ನುವಂಥ ಅಸ್ತಿತ್ವವೇ ಇಲ್ಲದಿರುವಂಥ ಒಂದು ಪಕ್ಷ ಉಡುಪಿಯಲ್ಲಿ, ಇದರಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಸಂದರ್ಭ ನೀವು ಯೋಚನೆ ಮಾಡಲಿಲ್ವಾ? ಮಾಡಬೇಕು ಮಾಡಬಾರ್ದು ಅಂತ? ಅದು ಬರೇ ಜೆ ಡಿ ಎಸ್ ಆದರೆ ನಾನು ಖಂಡಿತ ಯೋಚನೆ ಮಾಡ್ತಿದ್ದೆ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಬಲ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ ಏನಾದರೂ ನನ್ನ ನೋಡಿ, ನನ್ನ ಮೂಲ ಉದ್ದೇಶ ನೀವು ಇನ್ನೊಂದು ಅರ್ಥದಲ್ಲಿ ಯೋಚನೆ ಮಾಡಿ. ಒಂದು ವೇಳೆ ಜೆ ಡಿ ಎಸ್ಸಿನದ್ದೇ ಯಾರ್ದಾದ್ರೂ ಅಭ್ಯರ್ಥಿ ಆಗ್ತಿದ್ರೆ, ನಮ್ಮ ಕಾಂಗ್ರೆಸ್ನವರು ಆಗಲೇ ಪ್ರತಿಭಟನೆ ಮಾಡಿದರು ಜೆ ಡಿ ಎಸ್ಸಿಗೆ ಸೀಟ್ ಕೊಟ್ಟದ್ದಕ್ಕೆ, ಇನ್ನು ಯಾರೋ ಜೆ ಡಿ ಎಸ್ನ ಒಬ್ಬ ವ್ಯಕ್ತಿಯ ಪರವಾಗಿ ಇವರು ಓಟ್ ಕೇಳಲಿಕ್ಕೆ ಹೋಗುವ ಒಂದು ಪರಿಸ್ಥಿತಿ ಬರ್ತಿತ್ತ? ಅಟ್ಲೀಸ್ಟ್ ನಾನು ಕ್ಯಾಂಡಿಡೇಟ್ ಆದಾಗ ಓಟಾದರೂ ಕೇಳಲಿಕ್ಕೆ ಹೋದರು, ಜನ ಓಟ್ ಕೊಟ್ಟರು ಇಲ್ಲೋ ಬೇರೆ, ನಾನು ಕ್ಯಾಂಡಿಡೇಟ್ ಆದಮೇಲೆ ಎಲ್ಲೂ ಪ್ರತಿಭಟನೆ ನಡೀಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಆದರೂ ಪಕ್ಷದ ಸೇವೆ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ. ಓಕೆ, ಇನ್ನು ಅತಿಯಾದ ಪಕ್ಷ ನಿಷ್ಠೆಯನ್ನು ತೋರಿ ಪ್ರಪಾತಕ್ಕೆ ಬಿದ್ದರು ಪ್ರಮೋದ್ ಮಧ್ವರಾಜರವರು. ಪಕ್ಷ ನಿಷ್ಠೆ ಯಾವುದು? ಕಾಂಗ್ರೆಸ್ ಪಕ್ಷದ ನಿಷ್ಠೆ ಇದೆ. ಜೆ ಡಿ ಎಸ್ಗೆ ಸೇರ್ಪಡೆಯಾಗಿರುವಂತಹ ನೋಡಿ, ಈಗ ಅವಕಾಶ ಚುನಾವಣೆಗೆ ನಿಲ್ಲುವಂಥದ್ದು ಒಂದು ನಿಮಗೆ ಅವಕಾಶ ಸಿಕ್ಕಿದೆಯಾ? ಇಲ್ಲ ಸರ್, ಸಿಗಲಿಲ್ಲ. ಅದೊಂದು ಅವಕಾಶ. ಈಗ ನಾವು ರಾಜಕಾರಣಿಗಳು ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು, ಸೋಲ್ಗೆಲೋ ಮತ್ತೆ. ಆಗ ನಾನೊಂದು ಅಭ್ಯರ್ಥಿ ಆದಾಗ ಎರಡು ಜಿಲ್ಲೆಯಲ್ಲಿ ನನ್ನ ಹೆಸರೆಲ್ಲ ಬಂತ ಇಲ್ವಾ? ಬಂತು ಬಂತು. ಸೊ ನಾನು ಅದು ಮೈನಸ್ ಅಂತ ಹೇಗೆ ಯೋಚನೆ ಮಾಡ್ತೀರಿ ನೀವು? ಅದು ಒಂದು ಪ್ರಚಾರ ಅಂತಲೇ ತೆಗೆದುಕೊಳ್ಳಿ. ಪ್ಲಸ್ ಅಂತ ಜೀವನದಲ್ಲಿ ಎಲ್ಲ ಘಟನೆಯೂ ನಡೆಯೋದು ನಮ್ಮ ಒಳ್ಳೆಯದಕ್ಕೆ. ಇನ್ನು ಪ್ರಮೋದ್ ಮಧ್ವರಾಜ್ರವರು ತಮ್ಮ ಸಮುದಾಯದ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ವಿಫಲರಾದ್ರ? ನೀವು ಹೆಚ್ಚಿನ ಅಂಶ ಮೀನುಗಾರರ ಬಗ್ಗೆ ಕೇಳ್ತಿದ್ದೀರಿ. ಹೌದು, ಖಂಡಿತ. ನಾನು ಫಿಶರೀಸ್ ಮಿನಿಸ್ಟರ್ ಆದಮೇಲೆ ಇನ್ಲ್ಯಾಂಡ್ ಫಿಶರೀಸ್ ಪಾಲಿಸಿ ಫಸ್ಟ್ ಟೈಮ್ ನಾನು ತಂದೆ, ಅದನ್ನೀಗ ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿದ್ದಾರೆ. ಸುಮಾರು 13 ಕೋಟಿ ಮಹಿಳಾ ಮೀನುಗಾರರದ್ದು ಬಡ್ಡಿ ಬಾಕಿ ಇತ್ತು, ಅದನ್ನು ಪೇಮೆಂಟ್ ಮಾಡಿಸಿದೆ. 1000 ಫಿಸಿಬಿಲಿಟಿ ಸರ್ಟಿಫಿಕೇಟ್ ನಮ್ಮ ಮೀನುಗಾರ ಯುವಕರಿಗೆ ಕೊಡಿಸಿದೆ. ಮುಂಚೆ ಅದಕ್ಕೆ 5 ಲಕ್ಷ 10 ಲಕ್ಷ ಲಂಚ ನಡೀತಾ ಇತ್ತು, ಲಂಚರಹಿತವಾಗಿ ಮೀನುಗಾರ ಯುವಕರಿಗೆ ಬೋಟ್ ಮಾಡಲಿಕ್ಕೆ ಅವಕಾಶ ಕೊಡಿಸಿದೆ. 2 ಲಕ್ಷ ರೂಪಾಯಿ ಇತ್ತು ಪರಿಹಾರ, ಸಮುದ್ರದಲ್ಲಿ ಯಾರಾದರೂ ತೀರಿ ಹೋದರೆ ಅದನ್ನು 6 ಲಕ್ಷ ರೂಪಾಯಿಗೆ ಏರಿಸಿದೆ. ಡಿಪ್ಟಿ ಡೈರೆಕ್ಟರ್ ಆಫ್ ಫಿಶರೀಸ್ ಪೋಸ್ಟ್ ಉಡುಪಿಯಲ್ಲಿ ಇರಲಿಲ್ಲ, ಬರೀ ಮಂಗಳೂರಲ್ಲಿತ್ತು, ಉಡುಪಿಯವರೆಲ್ಲ ಮಂಗಳೂರಿಗೆ ಬರಬೇಕಾಗಿತ್ತು, ಅದನ್ನು ಮಲ್ಪೆಯಲ್ಲಿ ಡಿಪ್ಟಿ ಡೈರೆಕ್ಟರ್ ಫಿಶರೀಸ್ ಪೋಸ್ಟನ್ನು ಮಾಡಿಸಿದೆ. ಹೀಗೆ 10 ಹಲವು ಮೀನುಗಾರರಿಗೆ ಪ್ರಯೋಜನ ಆಗುವಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಮೀನುಗಾರರ ಒಳಗೆ ಇರತಕ್ಕಂಥ ಸಮಸ್ಯೆ ಇದೆ ಅಲ್ಲ, ಎರಡೆರಡು ಪಂಗಡ, ಅದನ್ನು ನನಗೆ ಪರಿಹಾರ ಮಾಡಲಿಕ್ಕಾಗಲಿಲ್ಲ. ಅದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿದವರು ಕೂಡ ಇವತ್ತಿಗೂ ಅದು ಸಮಸ್ಯೆ ಆಗೇ ಉಂಟು. ಈಗ ಉದಾಹರಣೆಗೆ ಲೈಟ್ ಫಿಶಿಂಗ್, ನನಗೆ ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಅದರ ವಿರೋಧಿಗಳು ಹೇಳಿದರು. ನೈಟ್ ಫಿಶಿಂಗ್ ಇವತ್ತು ನಡೀತಾ ಇದೆ ಅಲ್ಲ, ಈಗ ಎಲ್ಲಿ ಹೋಗಿದೆ ಅವರ ಬಾಯಿ ಬಿದ್ದೋಗಿ? ಬಿ ಜೆ ಪಿಯವರು ಸಿಕ್ಕಿ ಬೀಳೋದಿಲ್ಲ, ನೀವು ಯಾಕೆ ಸಿಕ್ಕಿ ಬೀಳ್ತೀರಾ? ಈಗ ಅದೆಲ್ಲ ಬುದ್ಧಿವಂತಿಕೆ. ನೋಡಿ, ನಮ್ಮ ಜನರ ಹತ್ರ ನಾವು ಬುದ್ಧಿವಂತಿಕೆ ಮಾಡಿ ಸಿಕ್ಕಿ ಬೀಳಬಾರ್ದು ಅಂತ ಬುದ್ಧಿವಂತಿಕೆ ಮಾಡೋದುಂಟಲ್ಲ, ಅದು ಭಾಳ ದೊಡ್ಡ ಗುಣ ಅಂತ ಎಣಿಸೋದಿಲ್ಲ. ನಾನು ಸತ್ಯ ಹೇಳಿ, ನೇರವಾಗಿ ಹೇಳಿ ಹೀಗೆ ಪರಿಸ್ಥಿತಿ ಉಂಟು ಅಂತ ಸತ್ಯ ಹೇಳಿ ಜನರನ್ನು ನಿಷ್ಠುರ ಮಾಡಿಸ್ಕೊಂಡ್ರು ನಾನು ತಯಾರು. ಆದರೆ ಜನರನ್ನು ಮೋಸ ಮಾಡಿ ಅವರನ್ನು ಎಲ್ಲ ಸುಳ್ಳು ಹೇಳಿ ಅವರನ್ನು ಎಲ್ಲ ದಿಕ್ಕು ತಪ್ಪಿಸುವುದುಂಟಲ್ಲ, ಆ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಯಾಕಂದರೆ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರ್ತದೆ. ಬರುತ್ತೆ, ಓಕೆ. ಸತ್ಯಕ್ಕೆ ಸಾವಿಲ್ಲ ಅನ್ನುವಂಥ ಒಂದು ಮಾತು. ಎಸ್ ಪ್ರಮೋದ್ ಮಧ್ವರಾಜ್ರವರೇ, ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ರಿ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಈಗ ಬಹಳ ಒಂದು ಪ್ರಮುಖ ಘಟ್ಟಕ್ಕೆ ನಾವು ಬಂದಿರುವಂಥದ್ದು, ನಿಮ್ಮ ಅಭಿಮಾನಿಗಳು ನಿಮ್ಮ ಕುರಿತಾಗಿ ಕೆಲವೊಂದಿಷ್ಟು ಕುತೂಹಲಕಾರಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದನ್ನು ಎಸ್ ಆರ್ ನೋ ಅನ್ನುವಂಥ ನಿಟ್ಟಿನಲ್ಲಿ ನೀವು ಉತ್ತರವನ್ನು ಕೊಡಬೇಕು. ರಾಜಕಾರಣಿಯಾಗಿ ಎಸ್ ಆರ್ ನೋ ಹೇಳ್ತೇನೆ, ಆದರೆ ಎಲ್ಲಿ ಉತ್ತರ ಕೊಡಲಿಕ್ಕಾಗೋದಿಲ್ಲ, ನೋ ಕಾಮೆಂಟ್ಸ್ ಹೇಳ್ತೇನೆ. ಎಸ್, ರಾಜಕಾರಣಿ ಪ್ರಮೋದ್ ಮಧ್ವರಾಜು ಅಥವಾ ಉದ್ಯಮಿ ಪ್ರಮೋದ್ ಮಧ್ವರಾಜ್ ಆಗೋಕೆ ಇಷ್ಟಪಡ್ತೀರೋ? ನಾನು ಜನರ ಸೇವಕನಾಗ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ ಸರ್, ಎರಡರಲ್ಲಿ ರಾಜಕಾರಣಿ ಉದ್ಯಮಿ ಎರಡೂ ಅಲ್ಲ ನಾನು. ಓಕೆ, ಜೆ ಡಿ ಎಸ್ಸು ಬಿ ಜೆ ಪಿಯು? ಕಾಂಗ್ರೆಸ್.
ಅಲ್ಲ ಈ ಎರಡರಲ್ಲಿ ಜೆಡಿಎಸ್ ಬಿಜೆಪಿ ಅನ್ನುವಂತ ವಿಚಾರ ಯಾವುದರಲ್ಲಿ ಈ ಎರಡು ಪಕ್ಷದಲ್ಲಿ ಯಾವುದು ಪ್ರಮೋದರ್ ಅವರಿಗೆ ಉತ್ತಮ ಅಂತ ಕಾಣಿಸುತ್ತೆ ಕಾಂಗ್ರೆಸ್ ಜೆಡಿಎಸ್ ನನಗೆ ಯಾಕೆ ಅದು ನಿಮಗೆ ಅಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕ ನಿಮಗೆ ನಿಮಗೆ ನಾನು ಸ್ಪಂದನ ಆಗಬಹುದಾ ಇನ್ನೊಂದು ಡೈಜಿ ವರ್ಲ್ಡ್ ಆಗಬಹುದಾ ಅಂದ್ರೆ ನೀವೇನು ಉತ್ತರ ಕೊಡ್ತೀರಿ ಈಗ ಇದರಲ್ಲಿ ಇದ್ದೀರಲ್ವಾ ಅಂದ್ರೆ ಎರಡು ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಾವುದಾಗಬಹುದು ಅಂತ ನನಗೆ ಬೇರೆ ಪಕ್ಷದವರ ಸುದ್ದಿಯೇ ಬೇಡ ಓಕೆ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯರು ಇಬ್ಬರು ನಮ್ಮ ನಾಯಕರೇ ಅಲ್ಲ ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ ಅಂತ ಈಗ ಸಿದ್ದರಾಮಯ್ಯನವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವರು ಸಹಾಯ ಮಾಡಿದ್ದಾರೆ ಎಸ್ ಅವರು ನೋ ಅಂತ ಒಂದು ವರ್ಡಲ್ಲಿ ಇಬ್ಬರಲ್ಲಿ ನಾನು ಯಾಕೆ ಅದನ್ನ ಇದು ನಾನು ತೀರ್ಮಾನ ಮಾಡಬೇಕು ಇಬ್ಬರು ನನಗೆ ಬೇಕಾದವರು ಉಡುಪಿ ವಿಧಾನಸಭಾ ಕ್ಷೇತ್ರವೋ ಉಡುಪಿ ಲೋಕಸಭಾ ಕ್ಷೇತ್ರವೋ ಭವಿಷ್ಯದ ಗರ್ಭದಲ್ಲಿ ಏನು ಅಡಗಿದೆ ಗೊತ್ತಿಲ್ಲ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡೋದಿಲ್ಲ ನೀವು ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಾ ಪ್ರಮೋದ್ ಮಧ್ವರಾಜ್ ಅವರು ಆಭರಣ ಪ್ರಿಯರು ಹೌದಾ ನಾನಾದ್ರೆ ಬಂಗಾರವೇ ಇಲ್ಲ ನಾನು ಇದೆಲ್ಲ ಹಾಕಿದ್ದು ಬೆಳ್ಳಿ ಆಭರಣ ಪ್ರಿಯರು ಹೌದಾ ಆಭರಣ ಅಂತ ಬಂಗಾರ ಅಂತಾನೆ ಆಗೋದಿಲ್ಲ ಬೇರೆಲ್ಲವೂ ಆಗುತ್ತೆ ಚೀಪ್ ಆಭರಣ ನಂದು ಎಲ್ಲ ಟೋಟಲ್ ಆಭರಣದ ಲೆಕ್ಕ ಹಾಕಿದ್ರೆ ಒಂದು 2000 ರೂಪಾಯಿ ಇರ್ಬೋದು ಪ್ರಮೋದ್ ಮಧ್ವರಾಜ್ ಅವರ ಲೈಫ್ ಸ್ಟೈಲ್ ಅನ್ನುವಂಥದ್ದು ಏನಿದೆ ಇದು ರಾಜಕಾರಣಕ್ಕೆ ಸೂಟ್ ಆಗೋದಿಲ್ಲ ದೇವರು ನನಗೆ ಏನು ಅವಕಾಶ ಕೊಟ್ಟಿದ್ದಾರೆ ಜೀವನವನ್ನು ಹೇಗೆ ಸಾಗಿಸಬೇಕು ಅಂತ ಅದರ ಪ್ರಕಾರ ನಡೀತೇನೆ ಯಾರಿಗೋ ಸೂಟ್ ಆಗಬೇಕು ಸೂಟ್ ಆಗಬಾರದು ಅದು ನನಗೆ ನನಗೆ ಬಿದ್ದೋದ ವಿಚಾರ ಅಲ್ಲ ಅವ್ರು ನೋಡುವವರಿಗೆ ಕಣ್ಣು ಮುಚ್ಚಿದ್ರೆ ಆಯ್ತು ಅಷ್ಟೇ ಪ್ರಮೋದ್ ಮಧ್ವರಾಜ್ ರವರು ಮತ್ಸ್ಯ ಪ್ರಿಯರು ಮೀನಾ ಮೀನು ಆ ತಿಂತೇನೆ ಪ್ರಿಯರ್ ಹೌದಾ ಹೌದು ಹೌದು ಓಕೆ ನಿಮ್ಮ ಫ್ಯಾನ್ಸ್ ಕೇಳ್ತಾ ಇರುವಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಸರ್ ಇದು ಸೊ ಪ್ರಮೋದ್ ಮಧ್ವರಾಜ್ ರವರು ಬಿಸ್ನೆಸ್ಗೆ ಸರಿಯಾದ ಸಮಯವನ್ನು ಕೊಡ್ತಾ ಇದ್ದಾರಾ ನಾನು ಯಾವುದ್ರ ಬಗ್ಗೆಯೂ ಸರಿಯಾದ ಸಮಯ ಕೊಡೋದಿಲ್ಲ ದೇವರ ಮೇಲೆ ಭಾರ ಹಾಕೋದು ಸುಮ್ಮನೆ ಇರೋದು ಓಕೆ ಪ್ರಮೋದ್ ಮಧ್ವರಾಜ್ ರವರ ಮಗಳು ರಾಜಕೀಯಕ್ಕೆ ಬರ್ತಾರೆ ಗೊತ್ತಿಲ್ಲ ಅಲ್ಲ ಪ್ರಮೋದ್ ಮಧ್ವರಾಜ್ ರವರ ಅಭಿಪ್ರಾಯ ಏನಿದಕ್ಕೆ ಅವಳಿಗೆ ರಾಜಕೀಯಕ್ಕೆ ಬರಲಿಕ್ಕಿದ್ರೆ ಸ್ವಾಗತ ಬರಲಿಕ್ಕೆ ಇಲ್ಲದಿದ್ರು ಸ್ವಾಗತ ಇನ್ನು ಪಬ್ಲಿಕ್ ಟಾಕ್ಸ್ ಕೆಲವೊಂದು ಇಷ್ಟು ಇರುವಂಥದ್ದು ಸೂಟು ಬೂಟಲ್ಲಿ ಪ್ರಮೋದ್ ಮಧ್ವರಾಜ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆದರೆ ರಾಜಕೀಯಕ್ಕೋಸ್ಕರ ಕಾವ್ಯನ ಧರಿಸ್ತಾರೆ ಖಾದಿಯನ್ನು ಧರಿಸ್ತಾರೆ ಅಂತ ನಾನು ಖಾದಿ ಹಾಕೋದಿಲ್ಲ ಲಿನನ್ ಹಾಕೋದು ಲಿನನ್ ಸೂಟಿಗಿಂತಲೂ ಕಾಸ್ಟ್ಲಿ ಹಾಸ್ಯ ಅನ್ನುವಂಥದ್ದು ಪ್ರಮೋದ್ ಮಧ್ವರಾಜ್ ರವರ ವಿಶೇಷ ಕಲೆ ಹಾಸ್ಯ ಚಟಾಟಿಕೆಯನ್ನು ಹಾರಿಸುವಂಥ ರಾಜಕಾರಣಿಗಳಲ್ಲಿ ಪ್ರಮೋದ್ ಮಧ್ವರಾಜ್ ರವರು ಕೂಡ ನನಗೆ ನಗುವುದಂದ್ರೆ ಬಹಳ ಇಷ್ಟ ಇನ್ನೊಬ್ಬರನ್ನ ನಗಿಸುವಂಥದ್ದು ನನಗೆ ನಗುವುದು ಇಷ್ಟ ಓಕೆ ಪ್ರಮೋದ್ ಮಧ್ವರಾಜ್ ರವರು ಸದಾ ಹಸನ್ಮುಖಿ ಎಷ್ಟೇ ಒತ್ತಡ ಇದ್ರೂ ಕೂಡ ಅದು ಅವರ ಮುಖದಲ್ಲಿ ಕಾಣಿಸೋದಿಲ್ಲ ಸತ್ಯ ಪ್ರಮೋದ್ ಮಧ್ವರಾಜ್ ರವರಿಗೆ ತಮ್ಮ ಜನಸೇವೆಯ ಮಧ್ಯೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಮಯವನ್ನು ನೀಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸತ್ಯ ಅದು ಆವಾಗ ಈಗ ಸಮಯ ನೀಡ್ತಾ ಇದ್ದೀರಿ ಸಮಯ ಬೇಕಾದಷ್ಟು ಉಂಟು ಎಸ್ ನಮ್ಮ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಹಂತದಲ್ಲಿ ನಾವಿದ್ದೇವೆ ಸೊ ಪ್ರಮೋದ್ ಮಧ್ವರಾಜ್ರವರೇ ನಿಮ್ಮ ಮುಂದೆ ಕೆಲವೊಂದಿಷ್ಟು ಜನರ ಹೆಸರಿರುವಂಥ ಕೆಲವೊಂದಿಷ್ಟು ವಿಚಾರಗಳ ಉಲ್ಲೇಖವಿರುವಂಥ ಚೀಟಿ ಇದೆ ಸೊ ಅದನ್ನು ಪಿಕ್ ಮಾಡಿ ನಿಮ್ಮ ಮುಕ್ತವಾಗಿರುವಂಥ ಓಪನ್ ಆಗಿರುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ರಘುಪತಿ ಭಟ್ ಶಾಸಕರು ನಾವು ಕ್ಲಾಸ್ಮೇಟ್ಸು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಕ್ಲಾಸ್ಮೇಟ್ಸು ನಾನು ಹೇಳಿದಲ್ಲ ನನಗೆ ನಗುವುದಂದ್ರೆ ಇಷ್ಟ ಅಂತ ರಘುಪತಿ ನಮ್ಮನ್ನು ಭಾಳ ನಗಿಸ್ತಿದ್ರು ನಗಿಸಿ ನನ್ನನ್ನು ಮತ್ತು ರಘುಪತಿ ಇಬ್ಬರನ್ನ ಕ್ಲಾಸಿಂದ ಟೀಚರ್ಸ್ ಎಷ್ಟೋ ಸಲ ಹೊರಗಾಗಿತ್ತು ಇಷ್ಟೇ ಹೇಳೋದು ನಾನು ಪ್ರಮೋದ್ ಮಧ್ವರಾಜ್ ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಯಾರಾದರೂ ಪ್ರಮೋದ್ ಮಧ್ವರಾಜ್ ಹೀಗೆ ಮಾಡ್ತಾನೆ ಹೀಗೆ ಇರ್ತಾನೆ ಹೀಗೆ ಯೋಚನೆ ಮಾಡ್ತಾನೆ ಅಂತ ಯಾರಾದರೂ ಲೆಕ್ಕಾಚಾರ ಹಾಕಿದರೆ ಅವರ ಲೆಕ್ಕಾಚಾರ ಎಲ್ಲ ತಪ್ಪುವುದು ಜಾಸ್ತಿ ಶೋಭಾ ಕರಂದ್ಲಾಜೆ ಮಣಿಪಾಲದಲ್ಲಿ ಉದ್ಯೋಗಿಯಾಗಿದ್ದರು ಒಂದು ನಗರಸಭಾ ಚುನಾವಣೆಯಲ್ಲಿ ನಾನೂ ಪ್ರಚಾರದಲ್ಲಿದ್ದೆ ಶೋಭಾ ಕರಂದ್ಲಾಜೆ ಕೂಡ ನಗರಸಭಾ ಅಭ್ಯರ್ಥಿಯ ಪರವಾಗಿ ಪ್ರಚಾರದಲ್ಲಿದ್ದರು ಮಣಿಪಾಲದಲ್ಲಿ ನಾವು ಮುಖಾಮುಖಿ ಆದ್ವಿ ಅಲ್ಲಿಂದ ಅವರ ಪ್ರಯಾಣ ನೋಡಿದಾಗ ಒಬ್ಬ ಮಹಿಳೆಯಾಗಿ ರಾಜಕೀಯದಲ್ಲಿ ಯಶಸ್ಸನ್ನು ಕಾಣುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಅವರು ಯಶಸ್ಸನ್ನು ಕಂಡಿದ್ದಾರೆ ಆದರೆ ಲೋಕಸಭಾ ಸದಸ್ಯರಾಗಿ ಇನ್ನೂ ಉತ್ತಮವಾದ ಕೆಲಸ ಮಾಡ್ಬೋದಿತ್ತು ಅಂತ ನನಗೆ ಅನಿಸ್ತದೆ ಟಿಪ್ಪು ಜಯಂತಿ ಬಗ್ಗೆ ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಚರ್ವಿತ ಚರಣ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ನರೇಂದ್ರ ಮೋದಿ 3 ಬಾರಿ ಮುಖ್ಯಮಂತ್ರಿ 2 ಬಾರಿ ಪ್ರಧಾನಮಂತ್ರಿ ಹಾಗೂ ಯೋಗ ಒಬ್ಬ ಮನುಷ್ಯನಿಗೆ ಬರಬೇಕಾದ್ರೆ ಅದಕ್ಕೆ ದೈವಾನುಗ್ರಹ ಖಂಡಿತವಾಗಿಯೂ ಬೇಕು
ಆದರೆ ಮೋದಿಯವರಿಂದ ಜನರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಇನ್ನು ಮುಂದೆ ಆದರೂ ಕೊಡ್ಲಿ ಅಂತ ಹಾರೈಸುತ್ತೆ ಬಿಎಸ್ ಯಡಿಯೂರಪ್ಪ ನಮ್ಮ ರಾಜ್ಯದಲ್ಲಿ ಜನನಾಯಕರು ಅಂತ ಹೇಳಿಸಿಕೊಳ್ಳುತ್ತಿದ್ರೆ ಕೆಲವೇ ಕೆಲವು ವ್ಯಕ್ತಿಗಳು ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಅವರ ಜೊತೆಗೆ ಒಂದು ಅಗ್ರಪಂಕ್ತಿಯಲ್ಲಿ ಇರತಕ್ಕಂತವರು ಬಿ ಎಸ್ ಯಡಿಯೂರಪ್ಪನವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬೆಳೆದು ಈ ಎತ್ತರಕ್ಕೆ ಈ ಜನಪ್ರಿಯತೆಗೆ ಮುಟ್ಟಬೇಕಾದ್ರೆ ಅದು ಸುಲಭದ ಕೆಲಸ ಅಲ್ಲ ಭಾರತೀಯ ಜನತಾ ಪಕ್ಷ 75 ವರ್ಷದ ದಾಟಿದವರಿಗೆ ಅಧಿಕಾರ ಕೊಡೋದಿಲ್ಲ ಅಂತ ನಿಯಮ ಇದ್ದರೂ ಕೂಡ ಆ ನಿಯಮವನ್ನು ಎಲ್ಲಾ ಕಡೆಯಲ್ಲಿ ಪಾಲನೆ ಮಾಡಿದರೂ ಕೂಡ ಯಡಿಯೂರಪ್ಪನಿಗೆ ಇನ್ನೂ 3 ವರ್ಷ ಎಕ್ಸ್ಟೆನ್ಸ್ ಇತ್ತು ಇನ್ನೆಷ್ಟು ವರ್ಷ ಸಿಗ್ತದೆ ಗೊತ್ತಿಲ್ಲ ಅದು ಅವರ ಸಾಮರ್ಥ್ಯದ ಒಂದು ಲಕ್ಷಣ ಅಂತ ಭಾವಿಸುತ್ತೇನೆ ಆದರೆ ಏನು ಆಡಳಿತ ನೀಡಬೇಕಾಗಿತ್ತು ಅಂತ ಆಡಳಿತ ಅವರು ನೀಡತಾ ಇಲ್ಲ ಇನ್ನೂ ಆಡಳಿತವನ್ನ ಚುರುಕುಗೊಳಿಸಬೇಕಾದಂತ ಜನಸ್ನೇಹಿಯಾಗಿ ಮಾಡಬೇಕಾದಂತ ಅಗತ್ಯ ಇದೆ ಅಂತ ಭಾವಿಸುತ್ತೇನೆ ಡಿ ಕೆ ಶಿವಕುಮಾರ್ ನನಗೂ ಅವರಿಗೂ ಸುಮಾರು 30 ವರ್ಷದ ಪರಿಚಯ ಅವರು ಪ್ರಥಮ ಬಾರಿ ಎಂ ಎಲ್ ಎ ಆದದ್ದು 89 ರಲ್ಲಿ ನಾನು ಅವರು ಆವಾಗಲೇ ಸ್ನೇಹಿತರು ನಾನು ಅವರಿಗೆ ಬೇಕಾದಷ್ಟು ಸಹಾಯ ಮಾಡಿದ್ದೇನೆ ರಾಜಕೀಯವಾಗಿ ಅವರು ನನಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಎಸ್ ಪ್ರಮೋದ್ ಮಧ್ವರಾಜರವರೇ ಓಪನ್ ಆಗಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ನಮ್ಮೊಟ್ಟಿಗೆ ಮಾತನಾಡಿದ್ರಿ ಸೋ ನಿಮ್ಮನ್ನ ಪ್ರೀತಿಸುವಂತ ಜನಸಾಮಾನ್ಯರಿಗೆ ನಿಮ್ಮನ್ನ ವಿರೋಧಿಸುವಂತ ಕೆಲವೊಂದಿಷ್ಟು ಜನರಿಗೆ ನಮ್ಮ ಈ ಕಾರ್ಯಕ್ರಮದ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ ನನ್ನ ಸೇವೆ ಅಗತ್ಯ ಪ್ರಾಮಾಣಿಕವಾದ ಸೇವೆ ಅಗತ್ಯ ಅಂತ ಆದರೆ ಜನರು ನನ್ನ ಕೈ ಹಿಡಿತಾರೆ ಜನರಿಗೆ ಇಲ್ಲ ಇವನ ಸೇವೆ ಅಗತ್ಯ ಇಲ್ಲ ಅಂತ ಜನರಿಗೆ ಭಾವನೆ ಇದ್ದರೆ ಆ ತೀರ್ಮಾನವು ನನಗೆ ಸ್ವಾಗತಾರ ಸ್ತುತ್ಯಾರ ಅಂತೂ ಜನರಿಗೆ ಬೇಕಾದಾಗ ಜನರ ಸೇವೆಗೆ ನಾನು ಸಿದ್ಧನಾಗಿದ್ದೇನೆ ಜನರಿಗೆ ನಾನು ಬೇಡವಾದಾಗ ನಪತ್ಯಕ್ಕೆ ಸರಿಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಎಸ್ ಧನ್ಯವಾದ ಪ್ರಮೋದ್ರವರೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮೊಂದಿಗೆ ಉಡುಪಿಯ ಮಾಜಿ ಶಾಸಕರಾಗಿದ್ದಂತಹ ಪ್ರಮೋದ್ ಮಧ್ವರಾಜ್ರವರು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ವಿವಾದಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸೊ ಅವರನ್ನು ಇಂಟರ್ವ್ಯೂ ಮಾಡುವಂಥದ್ದು ಬಹಳ ಕಷ್ಟಕರವಾಗಿರುವಂಥ ಒಂದು ವಿಚಾರ ಯಾಕಂದರೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಆದರೆ ನಮ್ಮ ಕಾರ್ಯಕ್ರಮದ ಮೂಲಕ ಆದಷ್ಟು ವಿಚಾರಗಳನ್ನು ಹೊರಗಡೆ ತರುವಂಥ ಪ್ರಯತ್ನವನ್ನು ನಾವಂತೂ ಮಾಡಿದ್ದೇವೆ ಸೊ ಬರುವ ವಾರ ಇನ್ನೊಂದು ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್ 9 ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ